नमो भगवते गुरुराय तुभ्यं यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तु ते। बुद्धिर्फलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमस्मरणात् भवेत्। लसतु श्रीमदानन्दतीर्थेन्दुर्नो कृतम्बरे यद्वचश्चन्द्रिकात्वसन्तापं विनिगृन्थति भवति यदनुभावारिडमुपि वाग्मि जडमतिरपि जन्तुः जायते प्राज्ञमौलिः। सकलवचनचेतो देवता भारती सा मम वचति निधत्तां सन्निधिं मानते च। मित्रैः पदैश्च गम्भीरैः वाक्यैर्मानेरखण्डितैः गुरुभावं व्यञ्जयन्ती भाति श्रीजयतीर्थवाकल्पोजकेसरी व्याततीर्थगुरुर्भूयादस्मदिष्टात् प्रतिष्ठये। तपो विद्याविरक्त्यादितद्गुणौघाकरानहम् वादिराजगुरून् वन्देहयग्रीवपदाश्रयान् गुरुवादिद्धान्तरभये वैष्णवेन्द्रीवरेन्दवे श्रीराघवेन्द्रगुरवे नमोऽत्यन्तदयालवे। अनवद्यात्मचारित्र्यं वादिखद्योतभास्करम् विद्यामान्यगुरुं वन्दे विद्याविद्योतभास्वरम्। ज्ञानसद्भक्तिवैराग्यलक्ष्मीभिपरिरम्भितः विश्वेशो हृदये स्थित्वा वाग्व्यापारं करोतु मे श्रीगुरुभ्यो नमः। हयग्रीव हयग्रीवा हयग्रीवेति यो वदेत् तस्य निस्तरते वाणी जह्नुकन्या प्रवाहवत्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्रियकान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलम्। स्वस्य स्तु समस्तजगताम् अशेषसन्मङ्गलानि भवन्तु। ಶೌನಕಾದಿಗಳಿಗೆ ಸೂತ ಮಹರ್ಷಿಗಳು ಅವರ ಅಪೇಕ್ಷೆಯಂತೆ ಶ್ರೀನಿವಾಸನ ಮಹಿಮೆಯನ್ನು ಶ್ರವಣ ಮಾಡುತ್ತಾ ಇದ್ದಾರೆ. ಜನಕರಾಜ ತನ್ನ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಶತಾನಂದ ಮಹರ್ಷಿಗಳಲ್ಲಿ ತನ್ನ ದುಃಖವನ್ನು ತೋಡಿಕೊಳ್ತಾನೆ. ಆಗ ಶತಾನಂದ ಮಹರ್ಷಿಗಳು ಶ್ರೀನಿವಾಸನ ಮಹಿಮೆ, ಶ್ರೀನಿವಾಸ ಸನ್ನಿಹಿತನಾಗಿರುವಂತಹ ಬೆಟ್ಟದ ಮಹಿಮೆಯನ್ನು ತಿಳಿದರೆ ನಿನ್ನ ದುಃಖ ಎಲ್ಲ ಪರಿಹಾರ ಆಗುತ್ತೆ ಅಂತ ಅವರು ಹೇಳಿದಾಗ ಜನಕರಾಜ ಆ ವೆಂಕಟಾಚಲ ಮಹಿಮೆ ಮತ್ತು ಅಲ್ಲಿ ಸನ್ನಿಹಿತನಾದ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡಲಿಕ್ಕೆ ಅವನು ಉತ್ಸಾಹವನ್ನು ತೋರುತ್ತಾನೆ. ಆಗ ಶತಾನಂದ ಮಹರ್ಷಿಗಳು ನಾಲ್ಕು ಯುಗದಲ್ಲಿ ನಾಲ್ಕು ಹೆಸರುಗಳು ಅಂತ ನಿರೂಪಣೆ ಮಾಡಿಕೊಂಡು ಬಂದಾಗ ಅಲ್ಲಿ ಶೇಷಾಚಲದ ಕಥೆಯನ್ನು ದ್ವಾಪರ ಯುಗದಲ್ಲಿ ವರ್ಣನೆ ಮಾಡಬೇಕಾದರೆ ಭಗವಾನ್ ಆಗಮಿಷ್ಯತಿ ಅಂತ ಹೇಳಿದ್ದಾರೆ. ಭಗವಂತ ಯಾಕೆ ಬರ್ತಾನೆ, ವೈಕುಂಠ ಲೋಕವನ್ನು ಬಿಟ್ಟು ಬರಲಿಕ್ಕೆ ಏನು ಕಾರಣ ಎಂತಕ್ಕಂಥದ್ದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಶ್ರೀನಿವಾಸ ವೆಂಕಟಾಚಲದಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ. ಪದ್ಮಾವತಿ
ದರ್ಶನವೂ ಆಗಿದೆ, ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಅವನು ಮನಸ್ಸು ಮಾಡಿದ್ದಾನೆ. ಗೋಕುಲಾದೇವಿಯನ್ನು ನಾರಾಯಣಪುರಕ್ಕೆ ಕಳಿಸಿದ್ದಾನೆ. ಅಲ್ಲಿ ಬಕುಲಾದೇವಿ ಧರಣಿ ದೇವಿಯ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಳೆ. ಆಕಾಶರಾಜನನ್ನು ಕರೆಸಿ ಘಟನಾ ಘಟನೆ ಜಾತಕ ಸೇರಿ ಬರುತ್ತೋ ಇಲ್ಲೋ ಕೂಡಿ ಬರುತ್ತೋ ಇಲ್ಲೋ ನೋಡಬೇಕು ಅಂತ ಆಗಲೇ ಧರಣಿದೇವಿ ಬಕುಲಾದೇವಿಯನ್ನು ಆಕಾಶರಾಜನ ಮುಂದಿಟ್ಟುಕೊಂಡು ವಿಚಾರ ಮಾಡುವ ಕಾಲದಲ್ಲಿ ಆಕಾಶರಾಜ ಬೃಹಸ್ಪತ್ಯಾಚಾರ್ಯನ ಕರೆಸ್ಕೊಳ್ತಾನೆ. ಬೃಹಸ್ಪತ್ಯಾಚಾರ್ಯರಲ್ಲಿ ಶ್ರೀನಿವಾಸನ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅವರು ಹೇಳ್ತಾರೆ, ನನಗೇನು ಗೊತ್ತಿಲ್ಲ, ಫಾರಿನ್ ಹುಡುಗ ಆದರೆ ಅವನ ಬಗ್ಗೆ ಅಲ್ಲಿಯವರನ್ನೇ ಕೇಳಬೇಕು. ಹಾಗೆ ಈ ಹುಡುಗ ಅವನು ವೆಂಕಟಾಚಲವಾಸಿ ಅಂತ ಹೇಳ್ತಾರೆ, ನಾವು ದೇವಲೋಕದಲ್ಲಿ ಇರ್ತಕ್ಕಂಥವರು, ನಮಗೆ ಇವನ ಮಹಿಮೆ ಗೊತ್ತಿಲ್ಲ. ಅದರಿಂದ ಶುಕಾಚಾರ್ಯನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ, ಅವರನ್ನು ಕರಕಳಿಸು ಅಂತ ಸೂಚನೆಯನ್ನು ಕೊಡ್ತಾರೆ. ಕೂಡಲೇ ಶುಕಾಚಾರ್ಯರನ್ನು ಆಕಾಶರಾಜ ಬರಮಾಡಿಕೊಳ್ತಾನೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಶುಕಾಚಾರ್ಯರನ್ನು ಸ್ವಾಗತ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಬೃಹಸ್ಪತ್ಯಾಚಾರ್ಯ ಜೊತೆಯಲ್ಲಿ ಜಾತಕ ಕೂಡಿ ಬರುತ್ತೋ ಇಲ್ಲೋ ಎಂಬತಕ್ಕಂಥದ್ದನ್ನು ವಿಚಾರ ಮಾಡುತ್ತಾರೆ. ಆಗ ಶುಕಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರು ಜಾತಕ ಕೂಡಿ ಬರುತ್ತೋ ಇಲ್ಲೋ ಅನ್ನೋದನ್ನ ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. ಅದು ಹೇಗಿದೆ ಅಂದರೆ, ಹುಡುಗಿಯದ್ದು ಮೃಗಶಿರ ನಕ್ಷತ್ರ, ಹುಡುಗನದ್ದು ಶ್ರವಣ ನಕ್ಷತ್ರ ಅಂತ. ಶ್ರವಣ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರಕ್ಕೆ ನಾವು ಗಣನೆ ಮಾಡಿಕೊಂಡು ಬಂದರೆ ಆವಾಗ ಆ ಮೃಗಶಿರ ನಕ್ಷತ್ರಕ್ಕೆ ಸಂಪತ್ತು ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಅರ್ಥಾತ್ ಶ್ರೀನಿವಾಸನಿಂದ ಲಕ್ಷ್ಮೀದೇವಿಗೆ ಎಲ್ಲ ವಿಧವಾದ ಸಂಪತ್ತು. ಮೃಗಶಿರ ನಕ್ಷತ್ರದಿಂದ ಶ್ರವಣ ನಕ್ಷತ್ರದವರೆಗೆ ಗಣನೆ ಮಾಡಿಕೊಂಡು ಬಂದರೆ ಅವಾಗ ಕೇವಲ ಮೈತ್ರಿ. ಪರಮಾತ್ಮನಿಗೆ ಲಕ್ಷ್ಮೀದೇವಿಯಿಂದ ಆಗತಕ್ಕಂಥದ್ದು ಯಾವ ಪ್ರಯೋಜನವೂ ಇಲ್ಲ, ಕೇವಲ ಸ್ನೇಹ ಅಷ್ಟೇ. ಆದರೆ ಲಕ್ಷ್ಮೀದೇವಿಗಾಗಬೇಕಾದರೆ ಪರಮಾತ್ಮನಿಂದ ಎಲ್ಲವೂ ಪ್ರಾಪ್ತವಾಗುತ್ತೆ ಅಂತ. ಜ್ಞಾನ ಇರಬಹುದು, ಸುಖ ಇರಬಹುದು, ಸಂಪದ ಅಭಿಮಾನಿತ್ವ ಇರಬಹುದು, ಯಾವುದೇ ಒಂದು ಆ ಸ್ಥಾನ ಪದವಿ ಇರಬಹುದು, ಅದೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಎಂಬುದಾಗಿ ಹೀಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದೇನು ಮಾಡಬೇಕು ಅಂದಾಗ ತುಂಬಿದ ಸಭೆಯಲ್ಲಿ ಆಕಾಶರಾಜ ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾನ್ಗಿಣೆ ಯೂಯಂ ಬಂಧುಗಣಾಶ್ಚಾತ್ರ ದಯಾಂ ಕುರುತ ಮಾಂ ಪ್ರತಿ. ಒಂದು ಮದುವೆ ನಡೀಬೇಕು ಅಂತಂದ್ರೆ ಈಗಿನ ಕಾಲದಲ್ಲಿ ಕಾಂಟ್ರಾಕ್ಟ್ ಕೊಟ್ಬಿಡ್ತೇವೆ, ಎಲ್ಲ ಸುಲಭವಾಗಿ ಆಗೋಗುತ್ತೆ. ಹುಡುಗಿ ಕಡೆಯರೆ ಹುಡುಗನ ಕಡೆ ತರ ಬಂದಿರ್ತಾರೆ. ಆದರೆ ವಾಸ್ತವಿಕವಾಗಿ ಮದುವೆ ನಡೀಬೇಕು ಅಂತಂದ್ರೆ ಅನೇಕ ವ್ಯಕ್ತಿಗಳ ಸಹಾಯ ಬೇಕು. ಅದಕ್ಕೆ ಆಕಾಶರಾಜ ಹೇಳ್ತಾ ಇದ್ದಾನೆ, ನನ್ನ ಮಗಳಿಗೆ ವಿವಾಹ ಮಹೋತ್ಸವ ನಡೆಸಬೇ, ನೀವೆಲ್ಲರೂ ಕೂಡ ಇದಕ್ಕೆ ಅನುಮತಿಯನ್ನು ಕೊಡಬೇಕು, ಸಹಾಯವನ್ನು ಮಾಡಬೇಕು ಅಂತ ತುಂಬಿದ ಸಭೆಯಲ್ಲಿ ಆಕಾಶರಾಜ ಕೇಳಿಕೊಳ್ತಾನೆ. ಅವಾಗೆಲ್ಲರೂ ಕೂಡ ಬಹಳ ಸಂತೋಷದಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಆಕಾಶರಾಜ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ನೀನೇನೋ ಸಂಕಲ್ಪ ಮಾಡಿದ್ದೀಯ, ಆದರೆ ಹುಡುಗನಿಗೆ ವಿಷಯ ಗೊತ್ತಾಗಬೇಕಲ್ಲ, ಹುಡುಗನಿಗೆ ವಿಷಯವನ್ನು ತಿಳಿಸು ಪತ್ರದ ಮೂಲಕ ಅಂತ. ಈಗೆಲ್ಲ ಮೊಬೈಲ್ ಯುಗ, ಪತ್ರ ಬರದೇ ಗೊತ್ತಿಲ್ಲ, ಯಾರೋ ಪತ್ರ ಬರೆದಿದ್ರಂತ, ತೀರ್ಥ ರೂಪ ಸಮಾನರಾದ ಯಜಮಾನರಿಗೆ ಅಂತ. ಈಗ ಪತ್ರ ಬರೀಲಿಕ್ಕೆ ಅಭ್ಯಾಸ ಇಲ್ಲ ಅಂತಂದ್ರೆ ಹೀಗೆಲ್ಲ ಆಗುತ್ತೆ. ಆಕಾಶರಾಜ ಹೇಳ್ತಾನೆ, ನನಗೆ ಪತ್ರ ಬರೆದ ಅಭ್ಯಾಸ ಇಲ್ಲ, ಹೇಗೆ ಬರಿಬೇಕು? ಲೌಕಿಕ ವ್ಯಕ್ತಿಗಳಿಗೆ ನಾವು ಪತ್ರ ಬರಿಬೇಕಾದ್ರೆ ತಪ್ಪು ಬರೀತೇವೆ, ಇನ್ನ ಅಲೌಕಿಕನಾದಂತ ಅಪ್ರಾಕೃತನಾದ ಪರಮಾತ್ಮನಿಗೆ ಪತ್ರ ಬರಿಬೇಕು ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತ ಆಕಾಶರಾಜ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರೇ, ನನ್ನದು ಒಕ್ಕಣಿ, ನಿನ್ನದು ಲೇಖನಿ ಅಂತ ಹೇಳ್ತಾರ, ನೀನೇ ಬರಿಬೇಕು. ಆಮೇಲೆ ಏನಾದ್ರೂ ತಕರಾರಾದ್ರೆ ನಂದು ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ನೀನ್ ತಕರಾರು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಿಂದೇ ಹ್ಯಾಂಡ್ ರೈಟಿಂಗ್ ಇರಬೇಕು, ಆದ್ರೆ ಯಾವ ರೀತಿಯಲ್ಲಿ ಪದಪ್ರಯೋಗ ಇರಬೇಕು ಅಂತ ನಾನು ಹೇಳ್ತೇನೆ ಅಂತ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ. ಆಕಾಶರಾಜ ಬರೀತಾನೆ, ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತ ರೂಪಾಯ ಶಾಂಗಿಣೇ ಭಕ್ತಿ ಭಕ್ತ ಪ್ರಿಯಾಯ ಭಕ್ತೈಕವೇದ್ಯೋಪಾದೇಯ ರೂಪಿಣೇ ದೇವಾಧಿದೇವ ಪೂಜ್ಯಾಯ ಬ್ರಹ್ಮ ಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ
ಸಾಂಗೈ ಸರ್ವೈಶ್ಚ ವೇದಾತ್ಯೈಹಿ ಆಗಮೈಶ್ಚ ಪುರಾಣಕೈಹಿ ಅವಿದಿತ ಅನಂತ ಗುಣಕರ್ಮಣೇ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ. ದೊಡ್ಡವರು ಸಣ್ಣವರಿಗೆ ಬರಿಬೇಕಾದ್ರೆ, ಇಲ್ಲಿ ದೊಡ್ಡವನು ಆಕಾಶರಾಜ ಮಹಾವಸ್ಥಾನದಲ್ಲಿದ್ದಾನೆ ಅಂತ, ಅಳಿಯನ ಸ್ಥಾನದಲ್ಲಿದ್ದಾನೆ ಶ್ರೀನಿವಾಸ, ಆದ್ರಿಂದ ಅವನು ಸಣ್ಣವನು. ದಕ್ಷ ಪ್ರಜಾಪತಿಗೆ ರುದ್ರದೇವರು ಅಳಿಯರು ಹೇಗೋ ಹಾಗೆ, ಇಲ್ಲಿ ಪರಮಾತ್ಮ ಅಳಿಯನಾಗಿದ್ದಾನೆ ಅಂತಂದ್ರೆ ಮಾವನಿಗೂ ಅಳಿಯನಿಗೂ ಶಾಸ್ತ್ರ ರೀತಿಯಲ್ಲಿ ಗುರು ಶಿಷ್ಯ ಭಾವ ಅಂತ. ಆ ಗುರುವಿನ ಸ್ಥಾನದಲ್ಲಿರತಕ್ಕಂಥ ಆಕಾಶ ರಾಜ ಶಿಷ್ಯನ ಸ್ಥಾನದಲ್ಲಿದ್ದಾನೆ ಶ್ರೀನಿವಾಸನ ಇದ್ದಾನೆ ಅಂತ ಅವನಿಗೆ ಪತ್ರ ಬರಿಬೇಕಾದ್ರೆ ಏನ್ ಬರಿಬೇಕು? ಸಣ್ಣವರಿಗೆ ಬರಿಬೇಕಾದ್ರೆ ದೊಡ್ಡವರು ವೇದೋಕ್ತ ಆಶೀರ್ವಾದಗಳು ಅಂತ ಬರಿಬೇಕು. ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳನ್ನು ಉಲ್ಲೇಖ ಮಾಡಿ ಇಂತಹ ನಿನಗೆ ಸಾಂಗೈಹಿ ಸರ್ವೈಶ್ಚ ವೇದೈಶ್ಚ ಆಗಮೈಹಿ ಸಪುರಾಣಕೈಹಿ ಆಶೀರ್ವಾದಂ ಕರಿಷ್ಯಾಮಿ. ನಾನು ಆಶೀರ್ವಾದ ಮಾಡೋದಲ್ಲ, ಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಹೇಳ್ತಾರೋ ಆ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತೇನೆ ಅಂತ ಅವನು ಪ್ರಾರಂಭವನ್ನು ಮಾಡ್ತಾ, ನಿನ್ನ ಅನುಗ್ರಹದಿಂದ ನಾವೆಲ್ಲ ಕುಶಲಿಗಳಾಗಿದ್ದೇವೆ. ಸರ್ವೇಷಾಂ ಭವತಾಂ ಕ್ಷೇಮಂ ಪತ್ರದ್ವಾರ ನಿಬೋಧಯ. ಇದು ಪತ್ರ ಬರೆಯುವಂತಹ ಕ್ರಮ. ನಾವು ಕ್ಷೇಮ, ನಿಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಸುವುದು, ಪತ್ರ ಮುಖೇನ ತಿಳಿಸುವುದು ಅಂತ ಹಿಂದೆಲ್ಲ ಬರೀತಾ ಇದ್ರು. ಇವತ್ತೆಲ್ಲ ಎಲ್ಲ ಕಾಲ್ ಇದೆ ಅಥವಾ ಮೆಸೇಜ್ ಇದೆ ಹೊರತು ಪತ್ರ ಇಲ್ಲವೇ ಇಲ್ಲ. ಅದು ಯಾವ್ದಾವುದೋ ಸಿಂಬಲ್ಗಳೇ ಇರುತ್ತೆ. ಮಕ್ಕಳಿಂದ ಮಕ್ಕಳಿಗೆ ಮೆಸೇಜ್ ಬಂದಿದೆ ಅಂತಂದ್ರೆ ದೊಡ್ಡವರು ಓದಿದ್ರೆ ಏನೂ ಗೊತ್ತಾಗಲ್ಲ, ಬರೀ ಏನೋ ವರ್ಡ್ಗಳು ಗೊತ್ತಾಗುತ್ತಷ್ಟೇ ಹೊರತು ಅದರ ಅರ್ಥ ಏನು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ಏನ್ ಬರೀತಾನೆ? ನಾನು ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಈ ಪತ್ರ ಬರೀತಾ ಇದ್ದೇನೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಶುಕ್ರವಾರ ನನ್ನ ಮಗಳು ಪದ್ಮಾವತಿ ಅವಳನ್ನು ನಿನಗೆ ಕೊಟ್ಟು ವಿವಾಹ ಮಾಡಬೇಕು, ಮಾಡಿಕೊಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಆ ದಿವಸ ನೀನು ಬಂಧು ಬಾಂಧವರ ಜೊತೆಯಲ್ಲಿ ಬಂದು ಪಾಣಿಗ್ರಹಣವನ್ನು ಮಾಡಿ ನಮ್ಮ ಕುಲವನ್ನು ಉದ್ಧಾರ ಮಾಡಿ ಅನುಗ್ರಹಿಸಬೇಕು ಅಂತ ಆ ಆಕಾಶರಾಜ ಪತ್ರವನ್ನು ಬರೆದಿದ್ದಾನೆ. ಬಂಧುಭಿ ಸಹ ಸಂಪ್ರಾಪ್ಯ ಮಾಂ ಉದ್ಧೃತ್ಯ ಗಣೈಸ್ತಃ ಹರ್ಷೇಣ ಪಾಣಿಗ್ರಹಣಂ ಕರ್ತವ್ಯಮ್ಯೇ ಮನೋಗತಂ. ಇದು ನನ್ನ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯ. ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ. ಸಣ್ಣವರು ದೊಡ್ಡವರಿಗೆ ಬರೀಬೇಕಾದ್ರೆ ಎಲ್ಲವನ್ನೂ ತಿಳಿದವರಿಗೆ ಏನು ಬರೀಲಿಕ್ಕೆ ಸಾಧ್ಯ ಅಂತ ಬರೀತಾರೆ. ಮೊದಲು ಆಶೀರ್ವಾದ ಅಂತಂದ, ಆಮೇಲೆ ಎಲ್ಲವನ್ನೂ ತಿಳಿದಂತಹ ನಿನಗೆ ಮತ್ತೇನು ಬರೆಯೋದಿದೆ ಅಂತ ಪರಮಾತ್ಮನ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡಿದ್ದಾನೆ. ಆ ಪತ್ರವನ್ನು ಶುಕಾಚಾರ್ಯರ ಕೈಯಲ್ಲಿ ಕೊಟ್ಟು ಆಕಾಶರಾಜ ಹೇಳ್ತಾನೆ, ಏನೇ ಕಷ್ಟ ಆದರೂ ಪರವಾಗಿಲ್ಲ, ಶ್ರೀನಿವಾಸನನ್ನು ಒಪ್ಪಿಸೋದು ನಿಮ್ಮ ಜವಾಬ್ದಾರಿ. ಏನಕೇನ ಪ್ರಕಾರೇಣ ಸಸ್ಯ ಚಿತ್ತಂ ವಶೀಕುರು. ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ಬರಲೇಬೇಕು. ಏನಾದರೂ ಅವನು ಸ್ವಲ್ಪ ಈಗಿನ ಕಾಲದ ಹಾಗೆ ವರದಕ್ಷಿಣೆ ಕೇಳ್ತಾನೆ ಅಂತಂದ್ರೆ, ಅಯುತಂ ಸ್ವರ್ಣ ಲಕ್ಷಂ ವಾ ಕೋಟಿಂ ವಾ ಅರ್ಬುದಮೇವ ವಾ ದಾಸ್ಯಾಮಿ ದ್ರವ್ಯ ನಿಚಯಂ. ಏನೇ ವರದಕ್ಷಿಣೆ ಕೇಳಿದ್ರು ಕೂಡ ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಆಕಾಶರಾಜ ಹೇಳ್ತಾನೆ. ಇದು ಅಹಂಕಾರದಿಂದ ಹೇಳ್ತಾ ಇರೋದಲ್ಲ, ತದ್ದತ್ತೇನೈವ ಬುಂಜೀತಾಹ ಅಂತ. ಆ ಪರಮಾತ್ಮ ಕೊಟ್ಟಿದ್ದಾನೆ, ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡ್ತೇನೆ ಎಂಬುದಾಗಿ ಆಕಾಶರಾಜ ಹೇಳ್ತಾನೆ. ಶುಕಾಚಾರ್ಯರು ಹೊರಟಿದ್ದಾರೆ. ಹೊರವಂಜಿಯ ರೂಪದಲ್ಲಿ ಬಂದ ಶ್ರೀನಿವಾಸ ಹಿಂತಿರುಗಿ ಶೇಷಾಚಲದಲ್ಲಿ ವೆಂಕಟಾಚಲದಲ್ಲಿ ವಾಸ ಮಾಡ್ತಾ ಇದ್ದಾನೆ. ತುಂಬಾ ಹೊತ್ತಾಯಿತು, ಅಮ್ಮ ಹೋದವಳು ಬರಲೇ ಇಲ್ಲ ಅಂತ ಅವನಿಗೆ ತಲೆನೋವಾಗಿದೆಯಂತೆ. ಹೋದ ಕೆಲಸ ಅದು ಫಲ ಕೊಡ್ತಾ ಇದೆಯೋ ಇಲ್ವೋ, ಅದು ನೆರವೇರ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾನಂತೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯ ಕಾಣಿಸ್ಕೊಳ್ತಾ ಇದ್ದಾರೆ. ದೂರದಿಂದಲೇ ಶುಕಾಚಾರ್ಯನ್ನು ನೋಡಿ ಪರಮಾತ್ಮ ಕೇಳ್ತಾನಂತೆ, ಹಣ್ಣೋ ಕಾಯಿಯೋ ಅಂತ. ಹಿಂದೆಲ್ಲ ಕೇಳ್ತಾ ಇದ್ರು ಹಣ್ಣೋ ಕಾಯೋ ಅಂತ. ಹುಡುಗ ಹುಡುಗಿ ನೋಡ್ಲಿಕ್ಕೆ ಹೋದ್ರೆ ಮನೆಗೆ ಬಂದ ಮೇಲೆ ಕೆಲಸ ಹಣ್ಣೋ ಕಾಯೋ ಅಂತ ಕೇಳ್ತಾ ಇದ್ರು. ಕೆಲವೊಂದು ಬಾರಿ ಕಾಯಿ ಅಂತಿದ್ರು, ಕೆಲವೊಂದು ಬಾರಿ ಹಣ್ಣು ಅಂತ ಇದ್ರು. ಶುಕಾಚಾರ್ಯ ಏನ್ ಹೇಳ್ಬೇಕು, ನಿನ್ನ ನಂಬದವ್ರ ಕೆಲಸ ಎಲ್ಲ ಹಣ್ಣಾಗುತ್ತೆ, ಹಾಗಿರ್ಬೇಕಾದ್ರೆ ನಿನ್ ಕೆಲಸ ಎಲ್ಲಾದ್ರೂ ಕಾಯಿ ಆಗ್ಲಿಕ್ಕೆ ಸಾಧ್ಯ ಇದೆಯೇನು? ಅದರಿಂದ ಪಕ್ವಮೇವ ನ ಸಂಶಯ ಅಂತ. ಎಲ್ಲಾ ಕೆಲಸಗಳು ಕೂಡ ಅದು ನಿರ್ವಿಘ್ನವಾಗಿ ನಡೆದಿದೆ ಎಂಬುದಾಗಿ ಶುಕಾಚಾರ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೈಯಲ್ಲೇನೋ ಕಾಣಿಸ್ತಾ ಇದೆಯಲ್ಲ ಅಂತ ಶ್ರೀನಿವಾಸ ಹೇಳ್ತಾನೆ. ಬೇರೆ ಏನಿಲ್ಲ, ಆಕಾಶರಾಜ ಕೊಟ್ಟಂತ ಪತ್ರ ಅಂತ ಕೊಡ್ತಾರೆ. ಅದನ್ನು ಓದ್ಬಿಟ್ಟು ಶ್ರೀನಿವಾಸ ಆ ಶುಕಾಚಾರ್ಯರ ಮೂಲಕ ಆಕಾಶರಾಜನಿಗೆ ಪತ್ರವನ್ನು ಬರೆದು ಕಳಿಸ್ತಾನೆ. ಶುಕಾಚಾರ್ಯರು ಪತ್ರವನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಆದರೂ ಶ್ರೀನಿವಾಸನಿಗೆ ಒಂದು ರೀತಿಯಾದಂತಹ ಆತಂಕ ಮನಸ್ಸಿನಲ್ಲಿದೆಯಂತೆ. ತಾಯಿ ಹೋದವಳು ಇನ್ನೂ ಬರಲಿಲ್ವಲ್ಲ ಅಂತ. ಬಂದಿದ್ದಾಳೆ ತಾಯಿ ಬಕುಲಾದೇವಿ. ಶ್ರೀನಿವಾಸ ತುಂಬಾ
ಆತಂಕದಿಂದ ಕೇಳ್ತಾನಂತೆ, ಅಮ್ಮ ಯಾಕೆ ಇಷ್ಟು ಗಡಿಬಿಡಿ ಮಾಡಿದ್ದೀಯಾ? ನೀನ್ ಬರೋ ತನಕ ನನಗೆ ನೆಮ್ಮದಿಯೇ ಇಲ್ಲ, ಒಂದೇ ರೀತಿ ತಲೆ ಸಿಡಿತಾ ಇದೆ, ಸಾಕು ಸಾಕಾಗಿ ಹೋಗಿದೆ, ಯಾಕೆ ಇಷ್ಟು ತಡ ಮಾಡಿದಿ ಅಂತ. ಅಂಬಕಾಲ ವಿಳಂಬಸ್ತೆ ಕಿಮರ್ಥಂ ಕಮಲಾನನೇ ಕಾ ತತ್ರ ವಾರ್ತಾ ನಗರೇ ತನ್ಮಮಾಚಕ್ಸ್ವಭಾಮಿನಿ, ಏನಾಯ್ತು ಅದರ ಬಗ್ಗೆ ವಿವರಣೆಯನ್ನು ಕೊಡು ಅಂತ ತಾಯಿಯಲ್ಲಿ ಕೇಳಿದಾಗ ಆ ಬಕುಲಾದೇವಿ ಹೇಳ್ತಾಳೆ, ಸಾಧಿತ ಬಹುಯತ್ನೇನ ಕನ್ಯಾತೆ ಪುರುಷೋತ್ತಮ, ನಿನ್ನ ಮನಸ್ಸಿನ ಅಪೇಕ್ಷೆಯಂತೆ ತುಂಬಾ ಕಷ್ಟಪಟ್ಟು ನಾನು ಕೆಲಸ ಮುಗಿಸ್ಕೊಂಡು ಬಂದಿದ್ದೇನೆ ಅಂತ ಅಂತಾಳೆ. ಆದ್ರೆ ಒಳಗೆ ಅವಳಿಗೆ ಅನ್ನಿಸ್ತಾ ಇದೆ, ನಾನು ಮಾಡಿದ್ದೇನಿಲ್ಲ, ನರತೆ ತ್ವತ್ಕ್ರಿಯತೆ ಕಿಂಚನ, ಭಗವಂತನ ಅನುಗ್ರಹ ಇಲ್ಲದೇನೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ಹೇಳ್ತಾಳೆ, ದೈವಮೇವ ಪರಮನ್ಯೆ ಪೌರುಷಂ ನೈವ ಕಾರಣಂ. ಮಹಾಭಾರತದಲ್ಲಿ ದ್ರೌಪದಿ ಮತ್ತು ಧರ್ಮರಾಜ ಅವರಿಬ್ಬರಿಗೆ ಸಂಭಾಷಣೆ ಆಗುತ್ತೆ. ಏನು ವನವಾಸಕ್ಕೆ ಹೋಗಿ ಒಂದು ವರ್ಷ ಒಂದು ತಿಂಗಳು ಮುಗಿದಿದೆ. ಭೀಮಸೇನ ದೇವರು ದ್ರೌಪದಿ ದೇವಿನ ಚೂಬಿಡ್ತಾರೆ. ಧರ್ಮರಾಜನಿಗೆ ಮುಂದೆ 13 ವರ್ಷ ಕಳೆದ ಮೇಲೆ ಯುದ್ಧ ಮಾಡಿಯೇ ಮಾಡ್ತೇನೆ ಅಂತಕ್ಕಂತಹ ಪ್ರತಿಜ್ಞೆ ಇವತ್ತೇ ಮಾಡಬೇಕು. ಆ ಸಂದರ್ಭದಲ್ಲಿ ದ್ರೌಪದಿ ದೇವಿ ಆ ಧರ್ಮರಾಜನ ಜೊತೆಯಲ್ಲಿ ಮಾತಾಡಬೇಕಾದ್ರೆ ತುಂಬಾ ವಿಸ್ತಾರವಾಗಿ ಈ ವಿಷಯ ಇದೆ. ದೈವ ಮುಖ್ಯ ಕಾರಣವೋ ಪುರುಷ ಪ್ರಯತ್ನ ಮುಖ್ಯ ಕಾರಣವೋ ಎಂಬುದಾಗಿ ಆ ದ್ರೌಪದೀ ದೇವಿ ಮತ್ತು ಧರ್ಮರಾಜ ತುಂಬಾ ವಿಚಾರ ಮಾಡ್ತಾರೆ. ಅದರಲ್ಲಿ ದ್ರೌಪದೀ ದೇವಿ ಹೇಳ್ತಾಳೆ ಪುರುಷ ಪ್ರಯತ್ನ ಬೇಕು ಅಂತ, ಧರ್ಮರಾಜ ಹೇಳ್ತಾನೆ ದೈವವೇ ಪರ ಅಂತ. ಆಗ ಭೀಮಸೇನ ದೇವರು ಬಂದು ಅವರಿಬ್ಬರಿಗೂ ಸಮಾಧಾನ ನೀಡ್ತಾರೆ, ನೀವಿಬ್ರು ಸರಿ ಹೇಳಿದ್ದು, ಒಂದು ಯೋಗ್ಯತೆ ಬೇಕು, ಎರಡನೇದು ಪ್ರಯತ್ನ ಬೇಕು, ಮೂರನೇದಾಗಿ ದೈವಾನುಗ್ರಹ ಇರಬೇಕು. ಹೀಗೆ ಯೋಗ್ಯತೆ ಇದ್ದು ಪ್ರಯತ್ನ ಮಾಡಿದವರಿಗೆ ದೈವಾನುಗ್ರಹ ಬಂದಾಗ ಎಲ್ಲಾ ಕೆಲಸವೂ ಅದು ಸಾಗುತ್ತೆ, ಅದು ಫಲ ಕೊಡುತ್ತೆ ಅಂತ ಭೀಮಸೇನ ದೇವರು ನುಡಿತಾರೆ ಅಂತಿದೆ. ಇಲ್ಲಿ ಅವಳು ಹೇಳ್ತಾಳೆ, ನನ್ನ ಪುರುಷ ಪ್ರಯತ್ನ ಏನು ಅಷ್ಟು ಮಹತ್ವದ್ದಲ್ಲ, ದೈವಮೇವ ಪರಮನ್ಯೆ, ಎಲ್ಲದಕ್ಕೂ ಅದೃಷ್ಟ ಕಾರಣ ಎಂತಕ್ಕಂಥದ್ದು. ನಾನು ಹೋಗೊಷ್ಟತ್ತಿಗೆ ಅದೃಷ್ಟವಶಾತ್ ಯಾವಳೋ ಕೊರವಂಜಿ ಬಂದಿದ್ದಂತೆ ಅವಳು ಎಲ್ಲಾ ಕೆಲಸ ಅರ್ಧ ಕೆಲಸ ಮಾಡಿ ಹೊರಟೋಗ್ಬಿಟ್ಟಿದ್ಲು, ನಾನು ಹೋದ ಕೆಲಸ ಅನಾಯಾಸವಾಗಿ ನಡೆದಿದೆ ಅಂತ ಬಕುಲಾದೇವಿ ಹೇಳ್ತಾಳೆ. ಆಗ ಶ್ರೀನಿವಾಸ ಸ್ವಲ್ಪ ಮುಖ ತಪ್ಪೆ ಮಾಡ್ಕೊಳ್ತಾನೆ, ಯಾಕೋ ಏನಾಯ್ತು ನಿನಗೆ, ಎಲ್ಲಾ ವಿಷಯ ಹೇಳಿದ್ನೆಲ್ಲ ಸಂತೋಷ ಪಡಬೇಕಲ್ಲ, ಅಮ್ಮ ನಂಗೆ ಮದುವೆ ಬೇಡ ಅಂತ. ನಾನು ಎಷ್ಟು ಕಷ್ಟಪಟ್ಟು ಆಕಾಶರಾಜನ ಒಪ್ಪಿಸಿ ಬಂದಿದ್ದೇನೆ, ಈಗ ನೀನು ಮದುವೆ ಬೇಡ ಅಂತಂದ್ರೆ ಏನಾಯ್ತು ನಿನಗೆ ಅಂತ ಗೋಕುಲಾದೇವಿ ಕೇಳ್ತಾಳೆ. ಅವನು ಹೇಳ್ತಾನೆ, ಅಬಂಧೋಹ ಬಂಧುಯುಕ್ತಸ್ಯ ವಿವಾಹೋ ನೈವ ಶಕ್ಯತೆ, ನಾನು ಏಕಾಕಿ, ಆಕಾಶರಾಜನಿಗೆ ಪರಿವಾರದವರಿದ್ದಾರೆ, ನಾನು ಒಬ್ಬನೇ ಹೋಗ್ಬೇಕು, ನಿನ್ ಜೊತೆ ಹೋಗ್ಬೇಕು. ಗಂಡಿನ ಕಡೆಯವ್ರು ಯಾರ್ಯಾರು ಬಂದ್ರು ಅಂತ ಹೆಣ್ಣಿನ ಕಡೆಯವ್ರು ಬಂದು ನೋಡಿದ್ರೆ ಯಾರೂ ಇಲ್ಲ, ಒಬ್ಬ ಹುಡುಗ ಹುಡುಗನ ಜೊತೆಯಲ್ಲಿ ಒಂದು ಹೆಣ್ಣು ಬಂದಿದ್ದಾಳಷ್ಟೇ, ಕಲಸ ಕನ್ನಡಿ ಹಿಡಲಿಕ್ಕೂ ಯಾರಿಲ್ಲ, ದಾರೆ ಎರ್ಸ್ಕೊಳ್ಲಿಕ್ಕೂ ಯಾರಿಲ್ಲ, ಹೀಗಿರ್ಬೇಕಾದ್ರೆ ನಾನೇನ್ ಮದುವೆ ಮಾಡ್ಕೊಳ್ಳು, ಆದ್ರಿಂದ ಮದುವೆ ಬೇಡ ಅಂತ ಅನ್ನಿಸ್ತಾ ಇದೆ. ಆಗ ಬಕುಲಾದೇವಿ ಹೇಳ್ತಾಳೆ, ಬಂಧುಗಳು ಅಂತ ಕೇಳ್ತಾ ಇದೆಯಾ, ನಿನಗಿಲ್ಲದೆ ಇರತಕ್ಕಂತ ಬಂಧುಗಳು ಯಾರಿಗಾದ್ರೂ ಇದ್ದಾರೇನು? ನೀನು ಮನಸ್ಸಿನಿಂದ ಸ್ಮರಣೆ ಮಾಡು, ಎಲ್ಲಾ ಬಂಧುಗಳು ಬರ್ತಾರೆ, ಬರೋದಲ್ಲ, ಕಾಯ್ತಾ ಇದ್ದಾರೆ ಯಾವಾಗ ಆಹ್ವಾನ ಬರುತ್ತೆ ಅಂತ. ಕೂಡಲೇ ಶ್ರೀನಿವಾಸ ಗರುಡನನ್ನು ಶೇಷನನ್ನು ಸ್ಮರಣೆ ಮಾಡಿ ಗರುಡನನ್ನು ಬ್ರಹ್ಮಲೋಕಕ್ಕೆ, ಶೇಷನನ್ನು ರುದ್ರಲೋಕಕ್ಕೆ ಕಳಿಸಿ ಎಲ್ಲಾ ದೇವತೆಗಳಿಗೂ ಆಹ್ವಾನ ಕೊಡ್ತಾನಂತ. ಕಲಿಯುಗದಲ್ಲಿ ವೆಂಕಟಾಚಲ ನಾರಾಯಣಪುರದಲ್ಲಿ ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ತಾ ಇದ್ದಾನೆ. ಎಲ್ಲರೂ ಬಂಧು ಬಾಂಧವರ ಜೊತೆಯಲ್ಲಿ ಆದಷ್ಟು ಬೇಗ ಚಿತ್ತೈಸಬೇಕು ಅಂತ ಪರಮಾತ್ಮ ಆದೇಶ ಮಾಡಿದ್ದಾನೆ ಅಂತ ಗರುಡ ಶೇಷ ಬ್ರಹ್ಮದೇವರಿಗೆ ರುದ್ರದೇವರಿಗೆಲ್ಲ ತಿಳಿಸ್ತಾರೆ. ಬ್ರಹ್ಮದೇವರು ಕೂಡಲೇ ಜೋರಾಗಿ ಘೋಷಣೆ ಮಾಡಿಸಿದ್ದಾರಂತೆ, ಎಲ್ಲರೂ ಕೂಡಲೇ ನಾರಾಯಣಪುರಕ್ಕೆ ಹೊರಡಬೇಕಾಗಿದೆ, ಹೊರಡಿ ಅಂತ. ಆಗ ಅವರೆಲ್ಲ ತುರ್ತು ಸಭೆ ಕರಿಬೇಕು ಅಂತ ಸತ್ಯಲೋಕದವರೆಲ್ಲ ಹೇಳ್ತಾರಂತೆ. ಅಲ್ಲ, ನಾರಾಯಣಪುರಕ್ಕೆ ಶ್ರೀನಿವಾಸನ ಮದುವೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೇವೆ, ಈಗೇನ್ ತುರ್ತು ಸಭೆ ಅಂತ, ನೀವೇನೋ ಹೇಳಿದ್ದೀರಾ, ಆದ್ರೆ ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ, ಒಂದ್ ಮದುವೆಗೆ ಹೋಗ್ಬೇಕು ಅಂತಂದ್ರೆ ನಾವು ಬೇಕು ಬೇಕಾದಂತ ಆಭರಣಗಳು, ಸೀರೆ, ಒಡವೆ ಇದೆಲ್ಲವನ್ನು ನಾವು ತೆಗೆದುಕೊಳ್ಬೇಕು, ಸುಮ್ಮನೆ ಮದುವೆಗೆ ಹೊರಡಿ ಅಂತಂದು ಹೊರಡ್ಲಿಕ್ಕಾಗತ್ತೇನು? ಅಷ್ಟೇ ಅಲ್ಲದೆ ನಾವು ಗಂಡಿನ ಕಡೆಯವರು, ಆದ್ರಿಂದ ನಾವು ಬೀಗ್ಬೇಕು, ಬೀಗ್ಬೇಕು ಅಂದ್ರೆ ಭಾಗವಷ್ಟು ಹಾಕೊಳ್ಬೇಕು ನಾವು, ಆವಾಗ್ಲೇ ಬೀಗ್ಲಿಕ್ಕೆ ಸಾಧ್ಯ, ಆದ್ರಿಂದ ನಮ್ಮ ಮನೆಯವರೆಲ್ಲ ತಕರಾರು ಮಾಡ್ತಾ ಇದ್ದಾರೆ ಅಂತ ಆ ಎಲ್ಲಾ ದೇವತೆಗಳು ಬ್ರಹ್ಮದೇವರು ಹೇಳ್ತಾರಂತೆ.
ಏನ್ ಮಾಡಬೇಕು ಅಂತ. ಏನಿಲ್ಲ, ಎಲ್ಲಾ ಕಡೆಯಲ್ಲೂ ಬೋನಸ್ ಕೊಡೋದಿರುತ್ತೆ, ಒಂದ್ ತಿಂಗಳಿದ್ದು ಎರಡು ತಿಂಗಳು ಕೊಡ್ತಾರೆ. ಆದ್ರೆ ಬ್ರಹ್ಮದೇವರು ಶ್ರೀನಿವಾಸನ ಮದುವೆಗೋಸ್ಕರ ಆ ಎಲ್ಲಾ ದೇವತೆಗಳ ಅಪೇಕ್ಷೆಯಂತೆ ಒಂದು ವರ್ಷದ ಬೋನಸ್ ಕೊಟ್ಟಿದ್ದಾರಂತ. ವಾರ್ಷಿಕಂ ದೇಹಿಮೇ ದೇಹಿನೋ ಬ್ರಹ್ಮನ್ ಆಗಚ್ಛಾಮಃ ತ್ವಯಾ ಸಹ ಎಲ್ಲ ಒಳಗಡೆ ಹೇಳಿದ್ರು, ರೀ ಹಿಂಗ್ ಕೇಳ್ರಿ ಅಂತ. ಆದ್ರಿಂದ ಆ ಎಲ್ಲಾ ದೇವತೆಗಳು ಬ್ರಹ್ಮದೇವರಲ್ಲಿ ಕೇಳಿದ್ದಾರಂತೆ. ಬ್ರಹ್ಮದೇವರು ಹೇಳಿದ್ರಂತೆ, ಏನು ವಿಚಾರ ಮಾಡಬೇಡಿ, ಸ್ಯಾಂಕ್ಷನ್ ಅಂತ ಬ್ರಹ್ಮದೇವರು ಎಲ್ಲರಿಗೂ ಆ ಬೋನಸ್ ಅನ್ನು ಕೊಟ್ಟಿದ್ದಾರಂತೆ. ಮನೆಯಲ್ಲಿ ಎಲ್ಲಿಗಾದ್ರೂ ಹೊರಡಬೇಕು ಅಂತಂದ್ರೆ ಕಾರ್ ಹಾರ್ನ್ ಮಾಡ್ತಾ ಇರ್ತಾರೆ, ಗಾಡಿ ಹಾರ್ನ್ ಮಾಡ್ತಾ ಇರ್ತಾರೆ, ಬಂದೇ ಬಂದೇರಿ ಅಂತ ಹೇಳ್ತಾ ಇರ್ತಾರೆ. ಇದು ಸ್ವಲ್ಪ ವಿಚಿತ್ರ ಆಗಿದೆ. ಸರಸ್ವತಿ ದೇವಿ ರೆಡಿ ಆಗಿದ್ದಾಳಂತೆ, ಬ್ರಹ್ಮದೇವರು ರೆಡಿ ಆಗಿದೆ, ಸ್ವಲ್ಪ ತಡ ಆಯ್ತು. ಸರಸ್ವತಿ ದೇವಿಗೆ ಒಂದೇ ಮುಖ ಅಲಂಕಾರ ಮಾಡ್ಕೊಂಡು ಬರ್ಬೋದಾಗಿತ್ತು, ಚತುರ್ಮುಖ ನಾಲ್ಕು ಮುಖ ಅದನ್ನು ಅಲಂಕಾರ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಯ್ತಂತೆ. ಬ್ರಹ್ಮದೇವರು ಅಂತೂ ಗಡಿಬಿಡಿಯಿಂದ ನಾಲ್ಕು ಮುಖವನ್ನು ಅಲಂಕಾರ ಮಾಡಿಕೊಂಡು ಬ್ರಹ್ಮದೇವರು ಹೊರಟಿದ್ದಾರಂತೆ. ಹೀಗೆ ಶ್ರೀನಿವಾಸನ ಮದುವೆಗೋಸ್ಕರ ಎಲ್ಲರೂ ವೆಂಕಟಾಚಲಕ್ಕೆ ಬರ್ತಾ ಇದ್ದಾರೆ. ಶ್ರೀನಿವಾಸ ಬಂದಂತಹ ದೇವತೆಗಳನ್ನು ಸ್ವಾಗತ ಮಾಡಿ ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಂತ ಆ ವಸಿಷ್ಠ ಬ್ರಹ್ಮದೇವರ ಸಮ್ಮುಖದಲ್ಲಿ ಅವನು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ನಿಯೋಜನೆ ಮಾಡ್ತಾನೆ. ವಸಿಷ್ಠಂಚ ಮಹಾಭಾಗಂ ಪೌರೋಹಿತ್ಯನ್ಯೋಜಯತ್ ಯಜಿಶಾಖಾ ಮಹಾಮಂತ್ರೈಹಿ ಕರ್ತವ್ಯಂ ಸ್ವಸ್ತಿ ವಾಚನಂ. ಈಗಿನ ಕಾಲದಲ್ಲಿ ಯಜುರ್ವೇದ ಗೊತ್ತಿಲ್ಲ, ಋಗ್ವೇದ ಗೊತ್ತಿಲ್ಲ, ಸಂವೇದ ಗೊತ್ತಿಲ್ಲ, ಯಾವುದೋ ಒಂದು ವೇದ ಅಂತೂ ಪುರೋಹಿತರು ಮಂತ್ರ ಹೇಳ್ತಾರೆ ಅಂದ್ರೆ ಸಾಕು, ಆ ಚೆನ್ನಾಗಿ ಹೇಳ್ತಾರೆ ಪುರೋಹಿತರು, ಒಳ್ಳೆ ಸ್ಪಷ್ಟವಾಗಿ ಹೇಳ್ತಾರೆ ಅಂತ. ಅವ್ರು ಏನ್ ಹೇಳಿದ್ರು ಅಂತ ಗೊತ್ತೇ ಇಲ್ಲ ನಮ್ಗೆ. ಶ್ರೀನಿವಾಸ ಹೇಳ್ತಾನೆ, ನಮ್ದು ಯಜುಶಾಖೆ, ವಿವಾಹ ಕರ್ಮ ಎಂತಕ್ಕಂತಹದ್ದು ಯಜುಶಾಖೆ ಮೂಲಕ ನಡಿಬೇಕು. ಈಗಿನ ಕಾಲದಲ್ಲಿ ಪುರೋಹಿತರು ಯಜುಶಾಖೆಯಲ್ಲಿ ಮಾಡಿಸ್ತೀರಾ ಅಂತಂದ್ರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಾಡಿಸ್ಕೊಳ್ಳೋರಿಗೆ ಗೊತ್ತಿರಲ್ಲ. ಅದನ್ನ ಅವರು ವೃಕ್ಷಾಖೆಯನ್ನು ಮಾಡಿಸಿದ್ರು ಗೊತ್ತಾಗೋದಿಲ್ಲ. ಆದ್ರೆ ಶ್ರೀನಿವಾಸನಿಗೆ ಮಾಡಿಸಬೇಕಾದ್ರೆ ಎಲ್ಲ ಸರ್ವಜ್ಞನಾಗಿರ್ತಕ್ಕಂತಹ ತನ್ನ ಬಾಯಿಂದಲೇ ಎಲ್ಲ ವೇದಗಳನ್ನು ಉದ್ಗಾರ ಮಾಡಿರ್ತಕ್ಕಂತಹ ಶ್ರೀನಿವಾಸನ ಎದುರುಗಡೆ ಪೌರೋಹಿತ್ಯ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ, ವಸಿಷ್ಠ ಋಷಿಗಳೇ ಇದಕ್ಕೆ ಯೋಗ್ಯ, ಅವರೇ ಪೌರೋಹಿತ್ಯವನ್ನು ಮಾಡಬೇಕು ಅಂತ. ಹಾಗೆ ಒಂದು ಮದುವೆ ಅಂತಂದ್ರೆ ಒಬ್ಬ ಯಜಮಾನ ಇರಬೇಕು, ಎಲ್ಲರೂ ಯಜಮಾನರಾಗ್ಬಿಟ್ರೆ ಆವಾಗ ಮದುವೆ ಆದ ಸುಸೂತ್ರ ನಡೆಯೋದಿಲ್ಲ. ಬ್ರಹ್ಮದೇವರು ಯಜಮಾನನ ಸ್ಥಾನದಲ್ಲಿ ಇರಬೇಕು ಅಂತ. ಸರ್ವೇಶಾಂಚ ದೇವಾನಾಂ ಯಜಮಾನೋ ಭವಾನಿತಿ. ಮುಂದೆ ಒಂದೊಂದು ಕೆಲಸ ಒಬ್ಬೊಬ್ಬರಿಗೆ ಹಂಚಿಕೊಡ್ತಾನೆ. ದೇವಾನಾಂಚ ಋಷೀಣಾಂಚ ಮಾನನೆ ಶಂಕರಮ್ಯಥಾ. ಇದು ದೊಡ್ಡ ಕೆಲಸ ಇದು. ಬಂದವರಿಗೆ ಉಡುಗೊರೆ ಕೊಡೋದು ಅಂತ. ಉಡುಗೊರೆ ಕೊಡೋದಕ್ಕೆ ಯಾರನ್ನು ನೇಮಿಸಿದ್ದಾನೆ ಪರಮಾತ್ಮ? ರುದ್ರದೇವರನ್ನು ನೇಮಿಸಿದ್ದಾರೆ. ಅದು ಯಾಕೆ ಅಂತಂದ್ರೆ ಗಂಡಸ್ರಿಗೆ ಪರವಾಗಿಲ್ಲ, ಈ ಹೆಂಗಸ್ರಿಗೆ ಸಮಸ್ಯೆ ಆಗ್ಬಿಡುತ್ತೆ. ಎಲ್ಲರೂ ಹೀಗೆ ಕೂತಾಗ ಒಬ್ಬೊಬ್ಬರಿಗೇನೆ ಬಹುಮಾನ ಉಡುಗೊರೆ ಕೊಡಬೇಕು ಅಂತ ಬರ್ತಾರೆ. ಕೆಲವೊಂದ್ಸರ್ತಿ ಮುಂದ್ಗಡೆ ಕೂತವ್ರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿರ್ತಾರೆ, ಹಿಂದ್ಗಡೆ ಕೂತವ್ರಿಗೆ ಕೊಡ್ತಾರೆ. ಮುಂದ್ಗಡೆ ಕೂತವರು ಈ ಕಲರ್ ಚೆನ್ನಾಗಿತ್ತು, ಈ ಡಿಸೈನ್ ಚೆನ್ನಾಗಿತ್ತು ಅಂತ ನನಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಹಿಂದ್ಗಡೆ ಕೊಟ್ಬಿಟ್ರು ಅಂತ ಆಮೇಲೆ ಹೋಗಿ ಮಾತಾಡ್ಕೊತಾರೆ. ಈಗೆಲ್ಲ ಇದಕ್ಕೆಲ್ಲ ಅವಕಾಶ ಇರಬಾರದು. ಮನೋಭಿಮಾನಿಯಾಗಿರ್ತಕ್ಕಂತ ರುದ್ರದೇವರಿಗೆ ಈ ಉಡುಗೊರೆ ಕೆಲಸ ಕೊಟ್ಬಿಟ್ರೆ ಯಾರ್ಯಾರು ಏನೇನ್ ಅನ್ಕೊಂಡಿರ್ತಾರೋ ಅವ್ರವ್ರಿಗೆ ಅದೊಂದನ್ನೇ ಕೊಡ್ತಾರೆ. ನನ್ನ ಮದುವೆಗೆ ಬಂದಿರತಕ್ಕಂತಹ ಯಾರು ಅಸಮಾಧಾನದಿಂದ ಹೋಗ್ಬಾರ್ದು, ಹೋದ ಮೇಲೆ ಅವರು ನನ್ನ ಬಗ್ಗೆ ಮಾತಾಡ್ಕೊಳ್ಬಾರದು ಅಂತ ಶ್ರೀನಿವಾಸ ಆ ರುದ್ರದೇವರನ್ನು ಬಹುಮಾನ ಕೊಡ್ತಕ್ಕಂತಹ ಉಡುಗೊರೆ ಕೊಡ್ತಕ್ಕಂತಹ ಕೆಲಸದಲ್ಲಿ ನೇಮಿಸಿದ್ದಾನಂತೆ. ದೇವಾಹ್ವಾನೇ ಕುಮಾರಂತೂ ಮದುವೆಯಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ, ಬರೀ ಕಂಪನಿಯಲ್ಲಿ ಆಫೀಸಲ್ಲಿ ಮಾತ್ರ ಅಲ್ಲ, ಬಂದವರನ್ನು ಸ್ವಾಗತ ಮಾಡಲಿಕ್ಕೆ. ಯಾರನ್ನ ಇಟ್ಟಿದ್ದಾರೆ ಅಂತಂದ್ರೆ ಮನ್ಮಥನನ್ನು ಇಟ್ಟಿದ್ದಾರಂತ. ರಿಸೆಪ್ಷನಿಸ್ಟೇ ಇಷ್ಟು ಚೆನ್ನಾಗಿದ್ದಾನೆ ಅಂತಂದ್ರೆ ಹಾಗಾದ್ರೆ ಹುಡುಗ ಎಷ್ಟು ಚೆನ್ನಾಗಿರಬೇಕು ಅಂತ ಅಲ್ಲೇನೆ ಆ ಹುಡುಗನ ಬಗ್ಗೆ ಅವರಿಗೆಲ್ಲ ಒಳ್ಳೆ ರೀತಿಯಾದ ಚಿಂತನೆ ಬರಬೇಕಂತ. ಅದಕ್ಕೆ ಮನ್ಮಥನನ್ನು ಆ ಸ್ವಾಗತ ಮಾಡ್ಲಿಕ್ಕೋಸ್ಕರ ಇಟ್ಟಿದ್ದಾನ. ಹಾಗೆ ಅಡಿಗೆ ಮಾಡ್ಲಿಕ್ಕೆ ಬೇಕಲ್ಲ, ಅಗ್ನಿ ಸ್ವಾಹ ಸ್ವದಾಸಹಿತರಾಗಿ ನಿನ್ನ ಪರಿವಾರದ ಜೊತೆಯಲ್ಲಿ ನೀನು ಅಡಿಗೆಯನ್ನು ಮಾಡಬೇಕು ಅಂತ. ಆವಾಗ ಆವಾಗ ಇವತ್ತು ಪ್ರಾರಂಭದಲ್ಲೇ ಕರೆಂಟ್ ಹೋಯ್ತು, ಈಗ ಕರೆಂಟ್ ಹೋಗ್ತಾನೆ ಇರುತ್ತೆ. ದೀಪದ ಸಮಸ್ಯೆ ಆಗಬಾರದು, ಸೂರ್ಯಚಂದ್ರರಿಗೆ ಹೇಳ್ತಾರಂತ. ನೀವು ಸೂರ್ಯ ಚಂದ್ರರು ಯಾವತ್ತು ಬೆಳಗ್ತಾ ಇರಬೇಕು, ದೀಪದ ಸಮಸ್ಯೆ ಆಗಬಾರದು. ಕರೆಂಟ್ ಏನೋ ಇರುತ್ತೆ, ನೀರೇ ಇರಲ್ಲ. ಅದಕ್ಕೆ ವರ್ಣನೆಗೆ ಹೇಳ್ತಾನೆ, ಜನದ ವ್ಯವಸ್ಥೆ ನಿನ್ನದು ಅಂತ. ಇನ್ ಕೆಲವರೆಲ್ಲ ಮದುವೆಗೆ ಬಂದಿರ್ತಾರೆ, ಕೆಲವು ಕಡೆ ಇದೆ ಉತ್ತರ ಕನ್ನಡ ಕಡೆಯಲ್ಲಿ, ಮದುವೆಯಲ್ಲಿ ಜಗಳ ಆದ್ರೇನೆ ಹುಡುಗ ಹುಡುಗಿ ಚೆನ್ನಾಗಿರ್ತಾರೆ, ಅದಕ್ಕೋಸ್ಕರ ಜಗಳ ತೆಗಿಲಿಕ್ಕೆ ಅಂತಾನೆ ಬಂದಿರ್ತಾರೆ. ಆ ಪರಮಾತ್ಮ ಯಮನಿಗೆ ಹೇಳ್ತಾನಂತೆ, ಯಾರಾದ್ರೂ ದುಷ್ಟಾನಾಂ ದಂಡನೆ ರಾಜನ್ ಶಿಷ್ಟಾನಾಂ ಪರಿಪಾಲನೆ, ಯಾರು ಸುಮ್ಮನೆ ತಕನಾಗ್ ತೆಗಿತಾರೋ ಅಂತವ್ರನ್ನ
ಶಿಕ್ಷಿಸ್ಲಿಕ್ಕೆ ನೀನಿರ್ಬೇಕು ಅಂತ. ಯಾರು ಉತ್ತಮರಿದ್ದಾರೋ ಅಂಥವರನ್ನು ಮಾನ ಮಾಡಬೇಕು, ಮರ್ಯಾದೆ ಮಾಡಬೇಕು ಎಂಬುದಾಗಿ ಯಮಂತ ಕಲ್ಪಯಾಮಾಸ. ಹೀಗೆ ಒಂದೊಂದು ಕೆಲಸದಲ್ಲಿ ಒಬ್ಬೊಬ್ಬರನ್ನು ನೇಮಿಸಿದ್ದಾನೆ. ಮುಂದೆ ಏನ್ ಮಾಡಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ, ಮೊದಲು ಮಂಗಳ ಸ್ನಾನ ಮಾಡು ಅಂತ. ಶ್ರೀನಿವಾಸ ಗಳೋ ಅಂತ ಅಳ್ತಾನ. ಮಕ್ಕಳನ್ನ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋದ್ರೆ ಗಳೋ ಅಂತ ಅಳೋದು ತಾಯಿಯಂದ್ರಿಗೆ ಗೊತ್ತಿರುತ್ತೆ. ಶ್ರೀನಿವಾಸನಿಗೆ ಸ್ನಾನ ಮಾಡು ಅಂದ್ರೆ ಗಳೋ ಅಂತ ಅಳ್ತಾನ. ಬ್ರಹ್ಮದೇವರು ಕೇಳ್ತಾರೆ, ಅಲ್ಲ ಸ್ನಾನ ಮಾಡುದ್ರೆ ನೀನ್ಯಾಕೆ ಅಳ್ತಾ ಇದೀಯಾ, ಮಕ್ಕಳಾಗಿದ್ದಾಗ ಅಳೋ ಸರಿ, ಈಗ್ಯಾಕೆ ಅಳ್ತಾ ಇದ್ದೀಯಾ ಅಂತ. ಆಗ ಶ್ರೀನಿವಾಸ ಹೇಳ್ತಾನೆ, ನಶೋಭತೆ ಸಭಾ ದಿವ್ಯಾ ತಯಾ ವಿರಹಿತ ಸುತ. ಈ ಸಭೆಯಲ್ಲಿ ಮುಖ್ಯವಾಗಿ ಯಾರು ಇರಬೇಕಾಗಿತ್ತೋ ಅವಳೇ ಇಲ್ಲ, ಆದ್ರಿಂದ ನನಗೆ ಅಳು ಬರ್ತಾ ಇದೆ. ಯಾರು ಇರಬೇಕಾಗಿತ್ತು? ಆ ಲಕ್ಷ್ಮೀದೇವಿ ಇರಬೇಕಾಗಿತ್ತು. ಶ್ರೀನಿವಾಸ ಹೇಳ್ತಾನೆ, ಅಪಾದಪಂ ಯಥಾರಣ್ಯಂ, ಕಾಡು ಗಿಡವೇ ಇಲ್ಲ ಅಂದ್ರೆ ಅದನ್ನು ಕಾಡು ಅಂತಾರೇನು, ಸುಡುಗಾಡು ಅಂತಾರೆ. ಹಾಗಾದ್ರೆ ಕಾಡು ಅಂತ ಆಗ್ಬೇಕು ಅಂತಂದ್ರೆ ಅದು ಗಿಡಗಳಿರಬೇಕು. ಗಿಡ ಇಲ್ಲದೇನೆ ಕಾಡು ಹೇಗೆ ಶೋಭಿಸೋದಿಲ್ವೋ ಹಾಗೆ ಆ ಲಕ್ಷ್ಮೀದೇವಿ ಇಲ್ಲದೇನೆ ಈ ಸಭೆ ಅಂತಕ್ಕಂತಹದ್ದು ಶೋಭಿಸೋದಿಲ್ಲ ಅಂತ. ಆಗ ರುದ್ರದೇವರು ಹೇಳ್ತಾರಂತೆ, ಕಿಮರ್ಥಂ ರೋದನಂ ತಾತ ಇಂತೆ ಕಾರ್ಯ ವಿಡಂಬನಂ. ಅಸಂಗತ್ಯ ಅಪ್ರಮೇಯತ್ಯ ಅಕ್ರೂರ ವರದತ್ತೆ, ನೀನು ಅಸಂಗ, ನಿನಗೆ ಯಾರ ಸಂಪರ್ಕವೂ ಬೇಕಾಗಿಲ್ಲ, ಅವರಿದ್ರೆ ಚೆನ್ನಾಗಿರುತ್ತೆ ಇವರಿದ್ರೆ ಚೆನ್ನಾಗಿರುತ್ತೆ ಅಂತ ಮನುಷ್ಯರು ಅನ್ಕೊಳ್ತಾರೆ. ನೀನು ಅಸಂಗ, ನಿನಗೆ ಯಾರ ಈ ಪ್ರಾಕೃತಿಕ ಬಂಧನ ಎಂಬತಕ್ಕಂತಹದ್ದಿಲ್ಲ, ಆಗಿರಬೇಕಾದರೆ ನೀನ್ ಯಾಕೆ ಈ ರೀತಿಯಲ್ಲಿ ನಟನೆ ಮಾಡ್ತೀಯಾ ಅಂತ. ಆಗ ಪರಮಾತ್ಮ ಹೇಳ್ತಾನಂತೆ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ, ಪತಿಪತ್ನಿಯರ ಸಂಬಂಧ ಪತಿಪತ್ನಿಯರನ್ನೇ ಕೇಳಬೇಕು, ಹಾಗೆ ನಾನು ಮತ್ತು ಲಕ್ಷ್ಮೀದೇವಿ ಯಾರೂ ಇಲ್ಲದೆ ಇದ್ದಾಗ ನನ್ನ ಸೇವೆ ಮಾಡ್ಲಿಕ್ಕೆ ಅವಳಿರ್ತಾಳೆ. ಲೋಕದಲ್ಲಿ ದಾಸರು ಒಂದು ಮಾತು ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು, ಭಂಟರಾಗಿ ಬಂದು ಮನೆಯ ಕಾಯುವರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು. ಅದು ಈ ಸಂಸಾರದಲ್ಲಿ. ಆದ್ರೆ ನಮ್ಮ ಸಂಸಾರ ಇಂಥ ಸಂಸಾರ ಅಲ್ಲ. ನಮ್ಮ ಯಾರು ಇಲ್ದಿದ್ರು ಕೂಡ ನನ್ನ ಹತ್ರ ನನ್ನ ಸೇವೆಗೋಸ್ಕರ ಇರ್ತಕ್ಕಂಥವಳು ಆ ಲಕ್ಷ್ಮೀದೇವಿ. ಪ್ರಳಯ ಕಾಲದಲ್ಲಿ ನೀನಿರಲ್ಲ, ನಿಮ್ಮ ಅಪ್ಪ ಇರಲ್ಲ, ನಿನ್ ಜೊತೆಗಿರ್ತಕ್ಕಂಥವ್ರು ಯಾರೂ ಇರಲ್ಲ, ಆವಾಗ ನನ್ನ ಸೇವೆಯನ್ನು ಶ್ರೀ ಭೂ ದುರ್ಗಾ ರೂಪದಿಂದ ಮಾಡತಕ್ಕಂಥವಳು ಅವಳು. ಈಗಿರ್ಬೇಕಾದ್ರೆ ಅವಳಿಲ್ಲ, ಈಗ ಈ ಮದುವೆ ಸಮಯದಲ್ಲಿ ಸಂತೋಷದ ಸಂಭ್ರಮದಲ್ಲಿ ಅವಳಿಲ್ಲ ಅಂತಾದ್ರೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ನೋಕ್ತಂ ತ್ವಯೇದಂ ಗೋವಿಂದ ಪೂರ್ವಮೇವ ಜನಾರ್ದನ, ಯಾಕೆ ಮೊದಲೇ ಹೇಳಲಿಲ್ಲ, ಇಷ್ಟೊತ್ತಿಗೆ ನಾವು ಕರೆಸಬಹುದಾಗಿತ್ತು, ಈಗ ಹೇಳ್ತಾ ಇದೆಯಲ್ಲ ಅಂತ. ಸರಿ, ಶ್ರೀನಿವಾಸ ಕೂಡಲೇ ಸೂರ್ಯನನ್ನು ಕರೆದು ಹೇಳ್ತಾನಂತೆ, ಕೊಲ್ಲಾಪುರಕ್ಕೆ ಹೋಗಿ ಲಕ್ಷ್ಮಿಯನ್ನು ಕರ್ಕೊಂಡು ಬಾ. ಸೂರ್ಯ ಹೇಳ್ತಾನೆ, ನಿನ್ನ ಹತ್ರ ಜಗಳ ಮಾಡಿ ಹೋಗಿರೋ, ನಾನ್ ಕರೆದ್ರೆ ಬರ್ತಾಳ? ಲೋಕದಲ್ಲಿ ಹಾಗೆ ತಾನೆ, ಗಂಡನ ಜೊತೆಗೆ ಜಗಳ ಮಾಡಿದ್ರೆ ಒಂದು ಮಿಸ್ ಕಾಲ್ ಕೊಡ್ಲಿಲ್ಲ, ಒಂದು SMS ಮಾಡ್ಲಿಲ್ಲ, ಇವ್ರಿಗೇನ್ ದಿಮಾಕು, ಅವರೇ ಬೇಕಾದ್ರೆ ಬಂದು ಕರೀಲಿ ಅಂತಾರೆ. ಹಾಗೆ ನಿನ್ ಜೊತೆಗೆ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಅಂತಂದ್ರೆ ನೀನೇ ಹೋಗ್ಬೇಕಷ್ಟೇ ಹೊರತು ನಾನ್ ಹೋದ್ರೆ ಅವಳು ಬರೋದಿಲ್ಲ. ಇದಕ್ಕೆ ಶ್ರೀನಿವಾಸ ಹೇಳ್ತಾನಂತೆ, ಅಸ್ತಿ ತತ್ಯಾ ತ್ವಯಿ ಸ್ನೇಹ ಸದಾ ಲೋಕ ಮಹೋದಯೇ. ಇಡೀ ಜಗತ್ತನ್ನು ಬೆಳಗತಕ್ಕಂತಹ ಪದ್ಮವನ್ನು ಅರಳಿಸುವಂತಹ ಶಕ್ತಿ ನಿನಗಿದೆ, ಅದರಿಂದ ಆ ಪದ್ಮಾನನೇ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿ ನೀನ್ ಹೋದ್ರೆ ಅವಳು ಯಾಕೆ ಬಂದಿ ಅಂತ ಕೇಳ್ತಾಳೆ, ನಿನ್ನನ್ನು ಮಾತಾಡಿಸ್ತಾಳೆ. ಅಷ್ಟೇ ಅಲ್ಲ, ನೀನ್ ಹೇಳಿದ್ದನ್ನ ಒಪ್ಕೊಂಡು ಅವಳು ಬಡ್ಲಿಕ್ಕೂ ತಯಾರಾಗಿರ್ತಾಳೆ. ಶ್ರೀನಿವಾಸ ಸೂರ್ಯನಿಗೆ ಈ ರೀತಿ ಹೇಳಿ ಅವನ ಕಿವಿಯಲ್ಲಿ ಗುಪ್ತಾಗಿ ಹೇಳ್ತಾನ. ಏನ್ ಹೇಳದ ಅಂತ ಯಾರಿಗೂ ಗೊತ್ತಿಲ್ಲ. ಸೂರ್ಯ ಶ್ರೀನಿವಾಸನ ಮಾತನ್ನು ಕೇಳಿಕೊಂಡು ನೇರವಾಗಿ ಕೊಲ್ಲಾಪುರಕ್ಕೆ ಬಂದಿದ್ದಾನೆ. ಇತ್ತ ಸೂರ್ಯನ ಮಾತನ್ನು ಕೇಳಿ ಎದ್ದನೋ ಬಿದ್ದನೋ ಅಂತ ರಥವನ್ನೇರಿ ಲಕ್ಷ್ಮೀದೇವಿ ಬಂದಿದ್ದಾಳಂತೆ. ಏನ್ ಹೇಳಿದ್ದಾಳೆ, ಏನ್ ಹೇಳಿದ್ದಾನೆ ಶ್ರೀನಿವಾಸ ಸೂರ್ಯನ ಹತ್ರ ನೋಡು, ಶ್ರೀನಿವಾಸ ವೈಕುಂಠ ಬಿಟ್ಟಾಗಿನಿಂದ ನಿನ್ನ ಯೋಚನೆಯಲ್ಲಿ ಕೊರಗಿ ಕೊರಗಿ ಹಾಸಿಗೆ ಹಿಡಿದಿದ್ದಾನೆ. ಡಾಕ್ಟರ್ ಹೇಳಿದಾರೋ ಇನ್ನು ಒಂದ್ ಗಳಿಗೆಯೋ ಒಂದ್ ಗಂಟೆನೋ ಗೊತ್ತಿಲ್ಲ, ನಿನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಬಂದ್ರೆ ನಿನಗೆ ಕೊನೆ ದರ್ಶನ ಆಗುತ್ತೆ, ಇಲ್ಲ ಅಂದ್ರೆ ಅಷ್ಟೇ ಅಂತ ಶ್ರೀನಿವಾಸ ಹೇಳ್ಕೊಳ್ತಿರ್ತಾನ. ಸೂರ್ಯ ಅದೇ ರೀತಿಯಲ್ಲಿ ಹೇಳ್ತಾನೆ, ಆ ಲಕ್ಷ್ಮೀದೇವಿ ಅಯ್ಯೋ ನಮ್ಮ ಮನೆಯವ್ರಿಗೆ ಏನೋ ಆಗಿದೆಯಲ್ಲ, ಚೆನ್ನಾಗಿದ್ರೆ ದೂರ ದೂರ ಇರ್ತಾರೆ, ಏನಾದ್ರೂ ಆಗಿದೆ ಅಂತಂದ್ರೆ ಅವಾಗ ಹೋಗ್ಬಿಡ್ತಾರೋ ಏನೋ ಅಂತ ಆತಂಕ ಇರ್ತಕ್ಕಂತಹದ್ದು ಉಂಟಾಗುತ್ತೆ. ಹೋಗ್ಲಿ ಅಂತ ಬರಲ್ಲ, ಹೋಗ್ತಾರೋ ಏನೋ ಅಂತ ಬರೋ. ಆ ಲಕ್ಷ್ಮೀದೇವಿ ಹಾಗೆ ತುಂಬಾ ದುಃಖದಿಂದ ಬರ್ತಾ ಇದ್ದಾಳಂತೆ. ರಥ ಏರಿ ಬರ್ತಾ ಇದ್ರೆ ಲಕ್ಷ್ಮೀದೇವಿ ಬಂದು ಅಂತ ಗೊತ್ತಾಯ್ತು, ರಥದ ಶಬ್ದ ಗೊತ್ತಾಯ್ತು ಶ್ರೀನಿವಾಸನಿಗೆ. ಶ್ರೀನಿವಾಸ ಹೇಳ್ಕೊಳ್ತಿದ್ನಲ್ಲ ಅದು ಸುಳ್ಳು ಅಂತ ಆಗ್ಬಾರ್ದಲ್ಲ, ಅದಕ್ಕೇನ್ ಮಾಡ್ತಾರೆ, ಒಂದು ಕೈಯನ್ನು ಬ್ರಹ್ಮದೇವರ ಹೆಗಲ ಮೇಲೆ, ಇನ್ನೊಂದು ಕೈಯನ್ನು ರುದ್ರದೇವರ ಹೆಗಲ ಮೇಲೆ
ಅವನು ನಡಿಲಿಕ್ಕಾಗದ ಹಾಗೆ ನಟನೆ ಮಾಡ್ಕೊಂಡು ಬರ್ತಾ ಇದ್ದಾನ. ದೂರದಿಂದ ಲಕ್ಷ್ಮೀದೇವಿ ನೋಡ್ತಾಳೆ, ನಿಜವಾಗ್ಲೂ ನಮ್ಮನೆಯವರಿಗೆ ಎಂಥ ಅವಸ್ಥೆ ಬಂದು ಹೋಗಿದೆಯಲ್ಲ ಅಂತ ಅನ್ಸತ್ತಂತೆ. ಆ ಲಕ್ಷ್ಮೀದೇವಿ ರಥದಿಂದ ಇಳಿದು ಓಡೋಡಿಕೊಂಡು ಬಂದು ಶ್ರೀನಿವಾಸನನ್ನು ಆಲಿಂಗನೆ ಮಾಡಿಕೊಳ್ತಾಳ. ಸಮಾಲಿಂಗ್ಯಾತಿಭಕ್ತೈವ ಮುಹೂರ್ತದ್ವಯಮಾಸ್ತಿತ ತದಾಲಿಂಗನ ಮಾತ್ರೇಣ ಪುಷ್ಟಾಂಗೋ ವಿಸ್ತರ ಶ್ರವಾಹ. ಲಕ್ಷ್ಮೀದೇವಿ ಓಡೋಡಿ ಬಂದು ಶ್ರೀನಿವಾಸನನ್ನು ಆಲಿಂಗನೆ ಮಾಡಿಕೊಂಡದ್ದೇ ತಡ. ಏನು ಹೇಳ್ತೀನೋ ಬೀಳ್ತೀನೋ ಅಂತಿದ್ದಂತ ಶ್ರೀನಿವಾಸ ಅವನು ಒಳ್ಳೆ ನವತಾರುಣ್ಯವನ್ನು ಪಡ್ಕೊಂಡಿದ್ದಾನೆ. ಹೀಗೆ ಶ್ರೀನಿವಾಸ ನಾಟಕವನ್ನು ಮಾಡಿದ್ದಾನೆ. ಆಗ ಲಕ್ಷ್ಮೀದೇವಿ ಹೇಳ್ತಾಳೆ, ಮಾಂ ಮೋಹಯತಿ ಗೋವಿಂದ ತವ ಮಾಯಾ ದುರತ್ಯಯ. ನಿನ್ನ ಮಾಯೆ ನಿನ್ನ ಇಚ್ಛೆ ಎಲ್ಲರಿಗೂ ಮೋಹನುಂಟು ಮಾಡುತ್ತೆ, ನಿನ್ನ ಮಾಯೆಯನ್ನು ಮೀರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆ ಲಕ್ಷ್ಮೀದೇವಿ ನುಡಿದಿದ್ದಾಳೆ. ಸರಿ, ನನ್ನನ್ನು ಕರೆಸ್ಕೊಂಡದ್ದು ಏನ್ ಕಾರಣ ಅಂತ ಲಕ್ಷ್ಮೀದೇವಿ ಕೇಳ್ತಾಳೆ. ಆಗ ಶ್ರೀನಿವಾಸ ಹೇಳ್ತಾನೆ, ನೋಡು ದ್ವಾಪರ ಯುಗದಲ್ಲಿ ನೀನು ಹೇಳಿದ್ದಿ ಇವಳನ್ನು ಮದುವೆ ಮಾಡ್ಕೋ ಅಂತ, ಆಗ ನಾನು ಹೇಳಿದ್ದೆ, ತ್ರೇತಾಯುಗದಲ್ಲಿ ನಾನು ಹೇಳಿದ್ದೆ ಈಗ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಏಕಪತ್ನಿ ವ್ರತ ಇದೆ, ದ್ವಾಪರ ಯುಗದಲ್ಲಿ ನಾನು ಯಾರನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ, 28ನೇ ಕಲಿಯುಗದಲ್ಲಿ ನಿನ್ನ ಮಾತನ್ನು ಪೂರೈಸ್ತೇನೆ ಅಂತ. ಈಗ ಅದೇ ವೇದವತಿ ಪದ್ಮಾವತಿಯಾಗಿ ಆಕಾಶರಾಜನ ಮಗಳಾಗಿ ಹುಟ್ಟಿದ್ದಾಳೆ. ವೇದವತ್ಯ ವಿವಾಹಸ್ಯ ಸಂಪ್ರಾಪ್ತ ಕಾಲಯೇವತೇ. ನಿನ್ನ ಸನ್ನಿಧಾನದಲ್ಲಿಯೇ ಮದುವೆ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಇದೆ, ಮಾಡ್ಕೊಳ್ಳೋ ಬೇಡೋ ಹೇಳು. ಆಗ ಲಕ್ಷ್ಮೀದೇವಿ ಹೇಳ್ತಾಳಂತೆ, ತಾ ಮಂಗೀಕುರು ಗೋವಿಂದ ವಿವಾಹೆ ವಿಧಿಪೂರ್ವಕಂ, ಎಲ್ಲ ಶಾಸ್ತ್ರದ ಕ್ರಮದಕ್ಕೆ ಅನುಗುಣವಾಗಿ ಅವಳನ್ನು ವಿವಾಹ ಮಾಡಿಕೋ ಅಂತ ಸೂಚನೆಯನ್ನು ಕೊಟ್ಟಿದ್ದಾಳೆ. ಆಗ ಶ್ರೀನಿವಾಸ ಸಂತೋಷದಿಂದ ವಿವಾಹ ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾನೆ. ಮುಂದೆ ಅನೇಕ ಸ್ತ್ರೀಯರೆಲ್ಲ ಗಂಗಾದಿ ತೀರ್ಥಗಳಿಂದ ನೀರನ್ನು ತಂದು ಪಾತ್ರೆಯಲ್ಲಿ ತುಂಬಿಸಿ ಶ್ರೀನಿವಾಸನಿಗೆ ಮಂಗಳ ಸ್ನಾನ ಮಾಡಬೇಕು ಅಂತ ಸಿದ್ಧ ಆಗಿದ್ದಾರೆ. ಪುನಃ ಶ್ರೀನಿವಾಸ ಅಳ್ತಾನೆ, ಸ್ನಾನಕ್ಕೆ ಬಾರೋ ಅಂದ್ರೆ ಅಳ್ತಾನೆ, ಇನ್ನೊಂದು ಬಾರಿ ಅಳ್ತಿದ್ದ, ಈಗ ಪುನಃ ಅಳ್ತಾನ, ಯಾಕೆ ಅಳ್ತೀಯ ಅಂತ ಪುನಃ ಕೇಳ್ತಾರ. ಉತ್ತಿಷ್ಠ ಪುರುಷ ಶ್ರೇಷ್ಠ ತಿಷ್ಠತ್ವಂ ಸೂತ್ರಮಂಡಲೇ. ಏನೋ ಗಡಿ ನೀರು ಉಂಟು ಮಾಡ್ತಾರೆ, ಮಲ್ನೀರು ಉಂಟು ಮಾಡ್ತಾರೆ, ನಾಲ್ಕು ಕಡೆಯಲ್ಲಿ ನಾಲ್ಕೇ ತಂಬಿಗೆ ಇಟ್ಟಿರ್ತಾರೆ, ಈಗಿನ ಕಾಲದಲ್ಲಿ ನಾಲ್ಕು ಸ್ಟೀಲ್ ಲೋಟನೇ ಇಟ್ಟಿರ್ತಾರೆ, ಬೇರೆ ತಂಬಿಗೆನೇ ಇಲ್ಲ ಅಂತ. ಯಾಕೆ ಎಲ್ಲ ಛತ್ರದಲ್ಲಿ ಸಿಗೋದು ಸ್ಟೀಲ್ ಲೋಟನೆ, ಎಲ್ಲ ಅಲ್ಲೇ ಮುಗಿಸ್ತೇವೆ. ಸೂತ್ರಮಂಡಲೇ, ಆ ಸುತ್ತಲು ಕಟ್ಟಿರ್ತಕ್ಕಂತಹ ದಾರದ ಮಧ್ಯದಲ್ಲಿ ನೀನು ಕುತ್ಕೋ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ ಗಳು ಅಂತ ಹೇಳ್ತಾನೆ, ಯಾಕೆ ಅಳ್ತೀಯ ಅಂತ ಕೇಳಿದ್ರೆ ಹೇಳ್ತಾನೆ, ಯಾರಿಗೆ ತಂದೆ ತಾಯಿಗಳಿರ್ತಾರೋ ಹಿರಿಯರಿರ್ತಾರೋ ಅವರಿಗೆ ವಿವಾಹ ಉಪನಯನ ಇಂತಹ ಕಾರ್ಯಕ್ರಮ ಎಲ್ಲ ಬಹಳ ಸಂಭ್ರಮದಿಂದ ನಡೆಯುತ್ತೆ, ಆದರೆ ನನ್ನಂತ ಅನಾಥನಿಗೆ ಇಂತಹ ಕಾರ್ಯಕ್ರಮಗಳೆಲ್ಲ ತುಂಬಾ ದುಃಖದಾಯಕವಾಗುತ್ತೆ. ಯಾಕೆ ಅಂತಂದ್ರೆ ಎಣ್ಣೆ ಶಾಸ್ತ್ರ ಮಾಡಬೇಕು, ಆಮೇಲೆ ನೀರು ಹಾಕಬೇಕು, ಇದಕ್ಕೆಲ್ಲ ದೊಡ್ಡವರಿದ್ರೆ ಬಹಳ ಚೆನ್ನಾಗಿರುತ್ತೆ, ಆದರೆ ಬಂಧುಗಳೇ ಇಲ್ಲ ನನಗೆ, ಅಂತ ಅನಾಥನಾಗಿರ್ತಕ್ಕಂಥ ನನಗೆ ಯಾರು ಎಣ್ಣೆ ಶಾಸ್ತ್ರ ಮಾಡುತ್ತಾರೆ, ಯಾರು ನನಗೆ ಮಂಗಳ ಸ್ನಾನ ಮಾಡುತ್ತಾರೆ ಅಂತ ಅಳ್ತಾ ಇದ್ದೇನೆ ಅಂತ ಶ್ರೀನಿವಾಸ ಅಳ್ತಾನ. ಆಗ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಸುಮ್ ಸುಮ್ಮನೆ ಕಣ್ಣೀರು ಹಾಕಬೇಡ, ಗೊತ್ತಾಯ್ತು ನನಗೆ ನಿನ್ನ ಅಭಿಪ್ರಾಯ ಏನು ಅಂತ, ನಾನೇ ನಿನಗೆ ಎಣ್ಣೆ ಶಾಸ್ತ್ರ ಮಾಡ್ತೇನೆ, ನಾನೇ ನಿನಗೆ ಸ್ನಾನವನ್ನು ಮಾಡಿಸ್ತೇನೆ ಎಂಬುದಾಗಿ ಆ ಲಕ್ಷ್ಮೀದೇವಿ ನುಡಿದಿದ್ದಾಳಂತೆ. ದೀರ್ಘಾಯುರ್ಭವ ಗೋವಿಂದ. ಶ್ರೀನಿವಾಸನಿಗೆ ಆ ಎಣ್ಣೆ ಶಾಸ್ತ್ರವನ್ನು ಮಾಡಬೇಕಾದ್ರೆ ಹೇಳ್ತಾರಂತೆ, ಆಯುಷ್ಯವಂತನಾಗು ಅತಿ ಭಾಗ್ಯವಂತನಾಗು ಅಂತ ಎಣ್ಣೆ ಶಾಸ್ತ್ರ ಬಣ್ಣಿಸಿ ಗೋಪಿ ಹರಿಸಿದಳು ಅಂತ ದಾಸರು ಹೇಳಿದ್ದಾರೆ. ಆ ರೀತಿಯಲ್ಲಿ ಶ್ರೀನಿವಾಸನಿಗೆ ಮಂಗಳ ಸ್ನಾನ ಎಣ್ಣೆಯನ್ನು ಹಚ್ಚಿ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮುಂದೆ ಶ್ರೀನಿವಾಸ ಅಲಂಕೃತನಾಗಿ ಆ ನಾಂದಿ ಸಮಾರಾಧನೆಗೆ ಬರಬೇಕು. ಆಗ ವೇದವ್ಯಾಸಿಯವರು ವರ್ಣನೆ ಮಾಡುತ್ತಾರೆ, ಶ್ರೀನಿವಾಸ ಸ್ನಾನ ಮಾಡಿ ಅವನು ಗೋಪಿಚಂದ್ರನ ಧಾರಣೆ ಮಾಡಿದ್ದಾನೆ, ಅವನು ಆಹ್ನಿಕವನ್ನು ಮುಗಿಸಿ ಬಂದಿದ್ದಾನೆ. ವಿವಾಹ ದಿವಸ ಸಂಧ್ಯಾ ವಂದನೆ ದೇವರ ಪೂಜೆ ಅವತ್ತು ಲೋಪ ಆಗೋಗ್ಬಿಡ, ಯಾಕೆಂದ್ರೆ ಪುರೋಹಿತರು ಅರ್ಜೆಂಟ್ ಅರ್ಜೆಂಟ್ ಅಂತ ಕರೀತಾ ಇದ್ದಾರೆ. ಆದ್ರಿಂದ ಹುಡುಗ ಅವನು ಸ್ನಾನ ಮಾಡಿ ಮಂಗಳ ಸ್ನಾನ ಮಾಡಿ ಡ್ರೆಸ್ ಹಾಕೊಂಡು ಬಂದ್ಬಿಡ್ತಾನೆ. ಇದಕ್ಕೆ ಶ್ರೀನಿವಾಸ ಸೂಚನೆ ಕೊಡ್ತಾ ಇದ್ದಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ಕುರುವನ್ನೇವೇಹ ಕರ್ಮಾಣಿ ಜೀವಿಶೇಷ ತಗಂ ಸಮಾಹ. ಶ್ರುತಿಯ ತಾತ್ಪರ್ಯ, ಯಾರು ಮನುಷ್ಯರಾಗಿ ಹುಟ್ಟಿದ್ದಾರೋ ಅವರವರ ವರ್ಣ ಆಶ್ರಮಕ್ಕೆ ಅನುಗುಣವಾಗಿರ್ತಕ್ಕಂಥ ಕರ್ಮವನ್ನು ಅವರು ಮಾಡಲೇಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ವಿಧಿಬದ್ಧನಾಗದೇ ಇರತಕ್ಕಂಥ ಪರಮಾತ್ಮ ಆ ಕರ್ಮಗಳನ್ನೆಲ್ಲ ಮಾಡಿದ್ದಾನೆ. ಸಂಧ್ಯಾವಂದನ ಮುಗಿಸಿಕೊಂಡು ಶ್ರೀನಿವಾಸ ಬಂದಿದ್ದಾನಂತೆ. ಮುಂದೆ ವಸಿಷ್ಠ ಋಷಿಗಳು
ಪುಣ್ಯಾಹವಚನೆ ಮಾಡಿಸಿ ಕುಲದೇವ ಕುಲದೇವತಾ ಪ್ರತಿಷ್ಠೆ ಆಗಬೇಕು ಅಂತ ಹೇಳ್ತಾರೆ. ನಿಮ್ಮ ಕುಲದೇವತೆ ಯಾರು? ಆಗ ಶ್ರೀನಿವಾಸ ಹೇಳ್ತಾನಂತೆ, ನಮ್ಮ ಕುಲದೇವತೆ ಶಮೀ ಶಮೀದೇವಿ, ಅವಳೇ ನಮ್ಮ ಕುಲದೇವತೆ ಅಂತ. ಹಾಗಾದರೆ ಪೂಜೆ ಆಗಬೇಕು, ಎಲ್ಲಿದೆ ಶಮಿ ವೃಕ್ಷ ಅಂತ. ಶ್ರೀನಿವಾಸ ವಾಸ ಮಾಡ್ತಾ ಇದ್ದಾನೆ, ಅವನಿಗೆ ಶಮಿ ವೃಕ್ಷ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವನ ಅಗಸ್ತ್ಯ ಋಷಿಗಳು ಅದಕ್ಕೆ ಹೇಳ್ತಾರೆ. ಆಗ ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಇಲ್ಲೇ ಪಕ್ಕದಲ್ಲಿ ಉತ್ತರ ಭಾಗದಲ್ಲಿ ಶಮಿ ವೃಕ್ಷ ಇದೆ, ಕೌಮಾರ ಕುಮಾರಧಾರೆ ಪಕ್ಕದಲ್ಲಿ, ಆ ಕುಮಾರತೀರ್ಥ ಪಕ್ಕದಲ್ಲಿ ಆ ಶಮಿ ವೃಕ್ಷ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿ ಅಂತ. ಶ್ರೀನಿವಾಸ ಪೂಜೆಯನ್ನು ಮಾಡಿ ಅವಳ ಅನುಗ್ರಹವನ್ನು ಬೇಡ್ತಾನಂತೆ. ಮಾತರ್ಮೇ ಕುರು ಕಲ್ಯಾಣ ಅವಿಘ್ನೇನ ತುರಪ್ರಿಯೇ. ದೇವತಾ ಸಮಾರಾಧನೆ ಮಾಡ್ತೇವೆ, ಏನ್ ಮಾಡ್ತೇವೋ ಗೊತ್ತಿಲ್ಲ ನಮ್ಗೆ. ದೇವತಾ ಸಮಾರಾಧನೆ ಮಾಡೋದು ಅಂತಂದ್ರೆ ನಮ್ಮ ಕುಲದೇವತೆಯ ಪೂಜೆಯನ್ನು ಮಾಡಿ ಕುಲದೇವತೆಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ನಿರ್ವಿಘ್ನವಾಗಿ ಈ ವಿವಾಹ ಮಹೋತ್ಸವ ಎಂತಕ್ಕಂತಹದ್ದು ನಡೀಲಿ. ಅಷ್ಟೇ ಅಲ್ಲ, ಮುಂದೆ ಈ ವಂಶ ಎಂತಕ್ಕಂತಹದ್ದು ಅದು ಸಂತಾನ ಬೆಳಿಬೇಕು, ವಂಶ ಬೆಳ್ಕೊಂಡು ಹೋಗಬೇಕು, ಆ ರೀತಿಯಲ್ಲಿ ಅನುಗ್ರಹ ಮಾಡು ಅಂತ ಆ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಈಗಿನ ಕಾಲದಲ್ಲಿ ಪುರೋಹಿತರೆಲ್ಲ ಮಾಡಿರ್ತಾರೆ, ಯಜಮಾನರೆಲ್ಲ ಕೊನೆಗೆ ಮಠಕೂಟಕ್ಕೆ ಬಂದ್ಬಿಡ್ತಾರೆ ಅಷ್ಟೇ. ದೇವರ ಸಮಾರಾಧ ಎಲ್ಲರೂ ಮಠಕೂಟಕ್ಕೆ ಬನ್ನಿ, ಹಾಗಲ್ಲ, ಸ್ವತಃ ನಾವೇ ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ ಸೂಚನೆ ಮಾಡಿದ್ದಾನೆ. ಮುಂದೆ ಕುಲದೇವತಾ ಪ್ರತಿಷ್ಠೆ ಆಗಬೇಕು, ಶಮೀ ವೃಕ್ಷದ ಒಂದು ಗೆಲ್ಲನ್ನು ತೆಗೆದುಕೊಂಡು ಬಂದು ಎಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಕೇಳ್ತಾರೆ, ಎಲ್ಲಿ ಇಡೋದು ಅಂತ. ನಾವೆಲ್ಲ ನಾರಾಯಣಪುರಕ್ಕೆ ಹೋಗ್ತೇವೆ, ಆ ದೇವತೆಗೆ ಪ್ರತಿ ದಿವಸ ಪೂಜೆ ನೈವೇದ್ಯ ಎಲ್ಲ ಆಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ನಮ್ಗೇನ್ ಗೊತ್ತಿಲ್ಲ, ಮನೇಲಿ ಇಟ್ಟು ಬೀಗ ಹಾಕೊಂಡು ಹೊರಟೋಗಿರ್ತೇವೆ ನಾವು. ಆದ್ರೆ ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ರು. ಕುಲದೇವತಾ ಪ್ರತಿಷ್ಠೆ ಆಯಿತು ಅಂತಂದ್ರೆ ವಿವಾಹ ಮುಗಿಸಿ ಬರೋ ತನಕ ಯಾರು ಅಕ್ಕ ಪಕ್ಕದ ಮನೆಯವರಲ್ಲಿ ಅದನ್ನು ಕೊಟ್ಟು ಅಥವಾ ಅವರನ್ನೇ ನಮ್ಮನೆಯಲ್ಲಿ ಇರ್ಲಿಕ್ಕೆ ಹೇಳಿ ದಿವಸ ಪೂಜೆ ನೈವೇದ್ಯವನ್ನು ಮಾಡಿ ಅಂತ ಹೇಳ್ತಾ ಇದ್ರು. ಹಾಗೆ ಶ್ರೀನಿವಾಸ ಕುಲದೇವತಾ ಪ್ರತಿಷ್ಠೆ ಆಗ್ಬೇಕಾಗಿದೆ, ಎಲ್ಲಿ ಮಾಡುವುದು? ಆಗ ನಾರದ ಹೇಳ್ತಾರ, ವರಾಹ ರೂಪಿಯಾದ ಪರಮಾತ್ಮನ ಮನೆ ಇಲ್ಲೇ ಇದೆ, ಅವನ ಮನೆಯಲ್ಲಿ ಪ್ರತಿಷ್ಠೆ ಮಾಡೋಣ ಅಂತ. ಆಗ ಶ್ರೀನಿವಾಸ ತಲೆ ಕೆರ್ಕೊಳ್ತಾನಂತ, ನಂಗೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದ, ಅವನಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಜಾಗ ಕೊಟ್ಟವನಿಗೆ ನಾನು ಇನ್ವಿಟೇಷನ್ ಕೊಟ್ಟಿಲ್ಲಲ್ಲ ಅಂತ ಶ್ರೀನಿವಾಸನಿಗೆ ಅವಾಗ ನೆನಪಾಗುತ್ತದ. ವರಾಹನ ಹತ್ರ ಬಂದು ಹೇಳ್ತಾನೆ, ನಾನು ಪದ್ಮಾವತಿಯನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ತರಾತುರಿಯಲ್ಲಿ ನಿನಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಖಂಡಿತ ನೀನು ಬಂದು ಮುಂದೆ ನಿಂತ್ಕೊಂಡು ವಿವಾಹ ನಡೆಸ್ಕೊಡ್ಬೇಕು ಅಂತ. ಆಗ ವರಾಹ ಹೇಳ್ತಾನಂತೆ, ಇಲ್ಲ, ನನಗೆ ತುಂಬಾ ಕಾರ್ಯದ ಭರ ಇದೆ, ನಾನು ಬರೋದಿಲ್ಲ, ನನ್ನ ಸ್ಥಾನದಲ್ಲಿ ಬಕುಲಾದೇವಿ ಇದ್ದಾಳೆ, ಅವಳನ್ನೇ ಮುಂದಿಟ್ಕೊಂಡು ವಿವಾಹ ಮಾಡ್ಕೊ ಅಂತ ಹೀಗೆ ಆಹ್ವಾನ ಕೊಟ್ಟು ಆಮೇಲೆ ಮೆತ್ತಿ ಹೇಳ್ತಾನಂತೆ, ಇಲ್ಲ, ನಿಮ್ಮ ಮನೇಲಿ ಸ್ವಲ್ಪ ಕುಲದೇವತಾ ಪ್ರತಿಷ್ಠೆ ಮಾಡ್ತೇನೆ, ಅವಕಾಶ ಕೊಡು. ಈಗ ನಾವು ಮಾಡೋದು ಹೀಗೇನೆ, ಮನುಷ್ಯರು ಹೇಗೆ ಮಾಡ್ತಾರೆ ಅನ್ನೋದನ್ನ ಶ್ರೀನಿವಾಸ, ನಾವು ಯಾರ್ದೋ ಮನೇಲಿ ಬಾಡಿಗೆ ಇರ್ತೇವೆ, ಬಾಡಿಗೆ ಓನರ್ ಮೇಲೆ ಇರ್ತಾರೆ, ಅವರಿಗೆ ಇನ್ವಿಟೇಷನ್ ಕೊಟ್ಟಿರಲ್ಲ, ಹೀಗಾಗಿರುತ್ತೆ, ಅದನ್ನ ಶ್ರೀನಿವಾಸ ಮನುಷ್ಯರ ಸ್ವಭಾವ ಹೀಗಿದೆ ಅಂತ ತೋರಿಸಿದ್ದಾನೆ. ಹೀಗೆ ಕುಲದೇವತಾ ಪ್ರತಿಷ್ಠೆ ಆಯಿತು. ಮುಂದೆ ಶ್ರೀನಿವಾಸ ಹೇಳ್ತಾನಂತೆ, ನಾರಾಯಣಪುರ ತುಂಬಾ ದೂರ ಇದೆ, ಬೇಗ ಹೊರಡ್ರಿ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಅಭೋಜನೇನ ಗಂತವ್ಯಂ ನಾರಾಯಣಪುರ ಸ್ವಯಂ. ಶ್ರೀನಿವಾಸ ಹೇಳಿದ್ದು ಊಟ ಇಲ್ಲದೇನೆ ಹೊರಡಬೇಕು ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಕೃತ್ವಾ ಪುಣ್ಯಾಹ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರಿ ನೋಪವಾಸೇನ ಗೋವಿಂದ ಗಂತವ್ಯಮಿತಿ ಮೇಮತಿ. ಬ್ರಹ್ಮನನ್ನು ಯಜಮಾನ ಸ್ಥಾನದಲ್ಲಿ ನಿಲ್ಲಿಸಿದ್ದ, ಏನಾದರೂ ತಪ್ಪು ಮಾಡಿದ್ರೆ ಅವನು ತಿದ್ದಬೇಕು. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಕುಲದೇವತಾ ಪ್ರತಿಷ್ಠೆ ಆಗಿದೆ, ನಾಂದಿ ಸಮಾರಾಧನೆ ಆಗಿದೆ, ಊಟ ಇಲ್ಲದೇನೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸರ್ವಂ ಅನ್ನೇ ಪರಿಸಮಾಪ್ಯತೆ ಅಂತ ಮಹಾಭಾರತ ಹೇಳುತ್ತೆ. ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಾಯ್ತು ಅಂತ ಆಗೋದು ಯಾವಾಗ? ಊಟ ಚೆನ್ನಾಗಾಯ್ತು ಅಂತಂದ್ರೆ ಕಾರ್ಯಕ್ರಮ ಚೆನ್ನಾಗಾಯ್ತು. ನಾಂದಿ ಸಮಾರಾಧನೆ, ಕುಲದೇವತಾ ಪ್ರತಿಷ್ಠೆ ಇದೆಲ್ಲ ಸಾಂಗವಾಗಿ ನೆರವೇರಿದೆ ಅಂತ ಆಗ್ಬೇಕು ಅಂತಂದ್ರೆ ಊಟ ಭೋಜನ ಆಗಲೇಬೇಕು. ಯಾಕೆಂತಂದ್ರೆ ಪರಮಾತ್ಮನ ಪೂಜೆ ಅಂತಂದ್ರೆ ಕೇವಲ ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಅದು ಅಚಲ ಪ್ರತಿಮೆ, ಇನ್ನೊಂದು ಚಲ ಪ್ರತಿಮೆ ಇದೆ, ಬ್ರಾಹ್ಮಣ ಸುವಾಸಿನಿಯರು, ಅವರಿಗೆ ಭೋಜನವನ್ನು ಮಾಡಿಸಿದರೆ ಪರಮಾತ್ಮನಿಗೆ ಅತ್ಯಂತ ತೃಪ್ತಿ ಆಗುತ್ತಂತ. ಹಾಗಾದ್ರೆ ಪರಮಾತ್ಮ ಸುಪ್ರೀತನಾಗಬೇಕು ಅಂತಂದ್ರೆ ಬ್ರಾಹ್ಮಣ ಸುವಾಸಿನಿಯರಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮ ಅಸ್ನಾಮಿ ವಿಪ್ರಾಗ್ನಿ ಜಿಹ್ವಾಭ್ಯಾಮ್ ಅಂತ, ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕು, ಬ್ರಾಹ್ಮಣರ ಸುವಾಸಿನಿಯರ ಮುಖದಲ್ಲಿ ಆಹುತಿಯನ್ನು ಕೊಡಬೇಕು, ಆಗಲೇನೆ ಪರಮಾತ್ಮ ತೃಪ್ತನಾಗುತ್ತಾನೆ ಅಂತ ಆ ಬ್ರಹ್ಮದೇವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗ ಶ್ರೀನಿವಾಸ ಹೇಳ್ತಾನೆ, ಸ್ವಲ್ಪ ನಿಧಾನಕ್ಕೆ ಮಾತಾಡಬಾರ್ದ, ಜೋರಾಗಿ ಮೈಕಲ್ಲಿ ಮಾತಾಡ್ತಾ ಇದೆಯಲ್ಲ, ಊಟ ಮಾಡದೆ ಹೋಗಬಾರ್ದು ಅಂತ. ಎಲ್ರಿಗೂ ಕೇಳಿಸ್ಕೊಂಡ್ರೆ ಊಟ ಬೇಕು ಅಂತ ಕೇಳ್ತಾರೆ, ಯಾವಾಗ್ಲೂ ಮಾತಾಡಬೇಕಾರೆ ಸಂದರ್ಭ ಸಮಯ ನೋಡಿ ಮಾತಾಡಬೇಕು, ಹಿಂಗೆಲ್ಲ ಜೋರಾಗಿ ಮಾತಾಡಬಾರ್ದು ಅಂತ ಹೇಳ್ತಾನೆ.
ಯಾಕೆಂತಂದ್ರೆ ನನ್ನ ಕೈಯಲ್ಲಿ ಒಂದು ಬಿಡಿ ಕಾಸಿಲ್ಲ. ಏವಂ ವ್ಯಯಂ ಸಮಾಪನ್ನಂ ಕಥಂ ಪಶ್ಯತಿ ಚಕ್ಷುಷ ದ್ರವ್ಯಾಣಾಂ ಅಯುತಂ ತಾತ ಗತಮ್ಮೇ ಕಾನನೇ ಗಿರೌ. ಮದುವೆಗೋಸ್ಕರ ಅಂತ ಒಂದು 10,000 ರೂಪಾಯಿ ಇಟ್ಕೊಂಡಿದ್ದೆ, ಅದಾಗಿನ ಕಾಲದಲ್ಲಿ. ಇವಾಗ 10 ಲಕ್ಷ ಇಟ್ಕೊಂಡ್ರು ಸಾಕಾಗಲ್ಲ. ಅಂತೂ ಆ ಹಣ ಎಲ್ಲ ನನ್ನ ಕೈಯಿಂದ ಕಳೆದೋಯ್ತು, ಈಗ ಎಲ್ಲರಿಗೂ ಊಟ ಹಾಕ್ಬೇಕು ಅಂದ್ರೆ ಎಲ್ಲಿ ಸಾಧ್ಯ ಇದೆ ಅಂತ ಈಗೆಲ್ಲ ಮಧ್ಯದಲ್ಲಿ ತಲೆ ಹಟ್ಟೆ ಮಾತಾಡಬಾರದು. ಆಗ ರುದ್ರದೇವರು ಹೇಳ್ತಾರಂತೆ, ನೋಡು ಎರಡು ಕೆಲಸ, ಅದನ್ನ ತುಂಬಾ ಕಷ್ಟದಿಂದಲೇ ನಾವು ನಿರ್ವಹಿಸಬೇಕು ಅಂತ. ಒಂದು ಮನೆ ಕಟ್ಟಿ ನೋಡು, ಇನ್ನೊಂದು ಮದುವೆ ಮಾಡಿ ನೋಡು ಅಂತ. ಹೀಗೆ ಮದುವೆ ಮಾಡಬೇಕಾದ್ರೆ ಮತ್ತು ಮಾಡ್ಕೊಳ್ಬೇಕಾದ್ರೆ, ಹಾಗೆ ಮನೆ ಕಟ್ಟಬೇಕಾದ್ರೆ ಸಾಲ ಆಗುತ್ತೆ ಅಂತಂದ್ರೆ ಯೋಚನೆ ಮಾಡಬಾರ್ದು. ಸಾಲ ಮಾಡಿ ಆದರೂ ಕೂಡ ಮದುವೆ ಮಾಡ್ಕೊಳ್ಬೇಕು, ಮನೆ ಕಟ್ಟಬೇಕು ಅಂತ ರುದ್ರದೇವರು ಹೇಳ್ತಾರೆ. ಶ್ರೀನಿವಾಸನಿಗೆ ಸ್ವಲ್ಪ ಕೋಪ ಬರುತ್ತದ್ದು. ಏನು ನೀನು ಮಾತಾಡ್ತಾ ಇದೀಯ, ಸಭಾಯಾಮ್ ಕಿಮಿದಂ ಪುರೋಕ್ತಂ ಪೌರುಷೇಣ ವಚ ಶಿವ. ಏನು ದೊಡ್ಡ ಸ ನಾನು ಸಲಹೆ ಕೊಡ್ತಾ ಇದ್ದೇನೆ, ಅಡ್ವೈಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀಯಾ, ಯಾರು ಸಾಲ ಕೊಡೋರಿದ್ದಾರೆ ಅಂತ ಶ್ರೀನಿವಾಸ ಸ್ವಲ್ಪ ಜೋರಾಗಿ ಮಾತಾಡ್ತಾನಂತೆ. ಎಲ್ಲ ಗೊತ್ತು, ಆದ್ರೂ ಲೋಕದೃಷ್ಟಿಯಿಂದ ಮಾತಾಡಿ ಆಮೇಲೆ ಕುಬೇರನನ್ನು ಕರೆದು ಹೇಳ್ತಾನಂತೆ ಸಾಲ ಕೊಡೋ. ಆಗ ಕುಬೇರ ಹೇಳ್ತಾನೆ, ಸಾಕ್ಷಿ ಇದ್ರೆ ಕೊಡ್ತೇನೆ, ನಿನ್ ಕೈ ಎತ್ಬಿಟ್ರೆ. ಶ್ರೀನಿವಾಸ ಮೊದಲೇ ಅವನು ಎಲ್ಲರ ಹಣವನ್ನು ಕಿತ್ಕೊಳ್ತಾನೆ ಅಂತ ದಾಸರು ನುಡಿದಿದ್ದಾರೆ. ಹಾಗಿರ್ಬೇಕಾದ್ರೆ ನಿನಗ್ ಸಾಲ ಕೊಟ್ಬಿಟ್ರೆ ಆಮೇಲೆ ನೀನ್ ಅಕೌಂಟ್ ಕೇಳ್ತೀಯ, ಯಾರ್ಯಾರಿಗೆ ಏನೇನ್ ಕೊಟ್ಟಿದೀಯಾ ಅಂತ. ಬ್ಯಾಲೆನ್ಸ್ ಟ್ಯಾಲಿ ಆಗ್ಲಿಲ್ಲ ಅಂತಂದ್ರೆ ನನ್ನನ್ನು ದಂಡಿಸ್ತೀಯ. ಹಾಗಾದ್ರೆ ನಿನಗೆ ಸಾಲ ಕೊಟ್ರೆ ನೀನು ಸಾಕ್ಷಿ ಪುರಸ್ತರವಾಗಿ ಸ್ವೀಕಾರ ಮಾಡ್ತೀಯ ಅಂತಂದ್ರೆ ಸಾಲ ಕೊಡ್ತೇನೆ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತಾನೆ. ಆಗ ಶ್ರೀನಿವಾಸ ಸಾಕ್ಷಿ ಮಾತ್ರ ಅಲ್ಲ, ಬಾಂಡ್ ಬರ್ಕೊಡ್ತಾನಂತೆ. ಅವತ್ತಿಂದ ಪ್ರಾರಂಭ ಆಯ್ತು ಈ ಬ್ಯಾಂಕ್ಗಳಲ್ಲೆಲ್ಲ. ಇವತ್ತು ನಮ್ ಸೈನ್ ತೆಗೆದುಕೊಂಡು ಏನು ಓದದೆ ನಾವು ಸೈನ್ ಹಾಕ್ಬಿಟ್ಟಿರ್ತೇವೆ, ಆಮೇಲೆ ನಾವು ಲವಲವನ್ನು ಬರ್ಕೊಳ್ಬೇಕಾಗುತ್ತೆ. ಆದ್ರೆ ಶ್ರೀನಿವಾಸ ಬ್ರಹ್ಮದೇವರ ಮೂಲಕ ಪತ್ರವನ್ನು ಬರೆಸಿ ಅದಕ್ಕೆ ಸಹಿ ಏನ್ ಮಾಡ್ತಾ ಇದ್ದಾನಂತೆ. ಋಣಗ್ರಾಹಿ ಶ್ರೀನಿವಾಸ ಧನದಾಯಿ ಧನೇಶ್ವರ. ಕುಬೇರ ಸಾಲ ಕೊಡ್ತಾ ಇದ್ದಾನೆ, ಶ್ರೀನಿವಾಸ ಸಾಲ ತೆಗೆದುಕೊಳ್ತವನು. ಯಾಕೋಸ್ಕರ? ಆತ್ಮಕಾರ್ಯ ನಿಮಿತ್ತಂತೂ. ಈ ಸಿಎಲ್ ಹಾಕೋದಿರುತ್ತೆ, ಸಿಎಲ್ ಹಾಕೋದಿರುತ್ತೆ, ಗೃಹ ಕೃತ್ಯ ಅಂತ ಹಾಕಿರ್ತಾರೆ. ಹಾಗಿಲ್ಲೋ ಹಾಗೆ ಏನೋ ಅವನಿಗೆ ಮದುವೆಗೋಸ್ಕರ ಅಂತ ಹೇಳೋದಿಲ್ಲ, ಆತ್ಮಕಾರ್ಯ ನಿಮಿತ್ತಂತೂ ಏನೋ ಅವನಿಗೆ ತುರ್ತಾಗಿ ಬೇಕಾಗಿದೆ, ಅದಕ್ಕೋಸ್ಕರ ಅವನು ಸ್ವೀಕಾರ ಮಾಡ್ತಾ ಇದ್ದಾನೆ. ಯಾವಾಗ ಸ್ವೀಕಾರ ಮಾಡ್ದ? ವಿಳಂಬಿ ಸಂವತ್ಸರ ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ದಿವಸ ನಿಷ್ಕಾಣಾಂ ರಾಮಮುದ್ರಾಣಾಂ ಲಕ್ಷಾಣಿ ಚತುರ್ದಶ. 14 ಲಕ್ಷ ರಾಮಟಂಕಿ ಅಂತ ಹೇಳ್ತಾರೆ ಸುವರ್ಣ ನಾಣ್ಯಗಳು. ಆಗಲೇ 14 ಲಕ್ಷ ಸಾಲ ಮಾಡಿ ಮದುವೆ ಮಾಡಿಕೊಂಡಿದ್ದಾನಂತೆ ಶ್ರೀನಿವಾಸ. ಈ ಸಾಲವನ್ನು ಕುಬೇರ ಕೊಡ್ತಾ ಇದ್ದಾನೆ, ಯಾಕೆ ಕೊಡ್ತಾ ಇದ್ದಾನೆ? ಬರೀ ಕೆಲವರು ಮಿತ್ರರಾಗಿದ್ದು ಸಾಲ ಕೊಡೋದುಂಟು, ಅದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಅವ್ರ ಇಂಟ್ರೆಸ್ಟ್ ಇಟ್ಕೊಂಡು ವಾಪಸ್ ಕೊಡ್ಬೇಕಷ್ಟೇ ಹೊರತು ಅದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಇರೋದಿಲ್ಲ. ಆದರೆ ಇಲ್ಲಿ ಮಾತ್ರ ಸಮೃದ್ಧಿಂ ದಿತ್ತತಾ ಮೂಲಂ ಅಂತ, ಮೂಲಕ್ಕೆ ಬಡ್ಡಿ ಸಹಿತವಾಗಿ ಕೊಡಬೇಕು ಅಂತ. ಎಲ್ಲಿ ತನಕ ಅಂತಂದ್ರೆ ಅದನ್ನ ಹೇಳ್ತಾರೆ, ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಜಾನ್ಗಣ ಏಕಸಾಕ್ಷಿ ಚತುರ್ವಕ್ತ್ರಿ. ಚತುರ್ಮುಖ ದೇವರು ಒಂದು ಸಾಕ್ಷಿ ಅಂದ್ರೆ ಒಂದು ಮುಖ ಇದ್ರೂ ಸಾಲದು, ನಾಲ್ಕು ಮುಖ ಇದ್ದವರಾಗಬೇಕು. ನಾಲ್ಕು ಮುಖ ಇದ್ರೂ ಸಾಲದು, ಇನ್ನೊಂದು 5 ಮುಖ ಅಂತ ಹೇಳ್ತಾರೆ. ಇನ್ನೊಬ್ಬ 3 ಕಣ್ಣು 5 ತಲೆ ಇರತಕ್ಕಂಥವ್ರು ರುದ್ರದೇವರು, ಒಂದು ರುದ್ರ ಪಂಚಮುಖ ಅಂತ ಹೇಳ್ತಾರೆ. ಇನ್ನು ಹಾಗೆ ಮೂರನೇದಾಗಿ ಇವರೆಲ್ಲ ಒಂದು ದಿವಸ ಇಲ್ಲ ಅಂತ ಆಗ್ಬೋದು. ಹಾಗೆ ತೃತೀಯ ಅಶ್ವತ್ಥರಾಜಸ್ತು ಅಂತ ಈ ವೃಕ್ಷವೇ ಸಾಕ್ಷಿ ಅಂತ ಹೀಗೆ 3 ಜನರನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಹಣವನ್ನು ಸಾಲವನ್ನಾಗಿ ಪಡೆದಿದ್ದಾನೆ. ಹಣ ಯಾರಿಂದ ಸಾಲ ಪಡೆದಿದ್ನೋ ಅವನನ್ನೇ ಕ್ಯಾಶಿಯರ್ ಆಗಿ ಮಾಡ್ಕೊಳ್ತಾನೆ. ಕುಬೇರನಿಗೆ ಹೇಳ್ತಾನೆ, ನೀನೇ ಕ್ಯಾಶಿಯರ್ ಆಗಿರ್ಬೇಕು, ಯಾಕೆ ಸಾಲ ಕೊಟ್ಟವ್ ನೀನೇ. ಹಾಗಾದ್ರೆ ಹೇಗ್ ಕೈ ಹಿಡಿದು ದುಡ್ಡು ಕೊಡಬೇಕು ಅಂತ ನಿನಗೆ ಸರಿಯಾಗಿ ಗೊತ್ತಾಗುತ್ತೆ ಅಂತ ಅವನನ್ನೇ ಕ್ಯಾಶಿಯರ್ ಅನ್ನಾಗಿ ಮಾಡ್ಕೊಂಡು ಹೇಳ್ತಾನೆ ಮದುವೆಗೋಸ್ಕರ. ಆಗ ಎಲ್ಲಾ ಸಾಮಾನು ತರಲಿಕ್ಕೆ ಕಳಿಸ್ತಾ ಇದ್ದಾರೆ. ಮದುವೆಗೆ ಏನೂ ಏರ್ಪಾಡು ಮಾಡ್ಕೊಳ್ಳೇ ಇಲ್ಲ ಶ್ರೀನಿವಾಸ. ನಾಂದಿ ಸಮಾರಾಧನೆ ಮುಗಿದಿದೆ, ಕುಲದೇವತಾ ಪ್ರತಿಷ್ಠೆ ಆಗಿದೆ, ಆಮೇಲೆ ಉಪ್ಪಿನಿಂದ ಹಿಡಿದು ಎಲ್ಲಾ ಸಾಮಾನು ತರಿಸಲಿಕ್ಕೆ ಕಳಿಸಿದ್ದಾನಂತೆ. ಹರಿದ್ರಾಕ್ತಾನಿ ಕುರುವೀಥಾಹ ಮಂತ್ರಾಣಿ ದ್ವಿಜಯೋಷಿತಾಂ ಕಂಬಲಾಶ್ಚ ಧನಾದೀಶ ಕ್ರಿಯಂತಾಮಿತಿ ಚಾಬ್ರವೀ. ಏನೇನ್ ತರಬೇಕು ಅಂತ, ಅಡಿಗೆಗೆ ಬೇಕಾದ ಪದಾರ್ಥಗಳು, ಮದುವೆ ಮನೆಗೆ ಬೇಕಾಗಿದ್ದ ಪದಾರ್ಥಗಳು ಎಲ್ಲ ಲಿಸ್ಟ್ ಅನ್ನು ಕೊಡ್ತಾನಂತೆ ಶ್ರೀನಿವಾಸ. ಹೇಳ್ತಾನೆ, ಮಾಂಗಲ್ಯ ತಂತುಂ ಕಲ್ಯಾ ಕನ್ಯಾರ್ಥಂ, ಮಂಗಳಸೂತ್ರ ಅದನ್ನು ತೆಗೆದುಕೊಂಡು ಬಾ. ತಾಳಿನ ತೆಗೆದುಕೊಂಡಿಲ್ಲ, ಅವತ್ತೇ ತರಬೇಕು. ಸಪ್ತಮಿ ದಿವಸ ದಶಮಿ ಮದುವೆ, ಆದರೆ ಸಪ್ತಮಿ ದಿವಸ ಮಾಂಗಲ್ಯ ಅದನ್ನು ತರಿಸ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, ಪಾದ ಕಾಲಿಗೆ ಕಾಲುಂಗರ ಹಾಕಬೇಕಾಗಿದೆ, ಪಾದಂಗುಷ್ಠ ಅಂಗುಷ್ಠಾದಿ ಮುದ್ರಕಾನ್ ಅಂತ. ಹೀಗೆ ಆ ಕನ್ನಿಗೆ ಕೊಡಬೇಕಾಗಿರ್ತಕ್ಕಂತ ವಸ್ತುವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಮತ್ತೆ ನೀನೇನಾದರೂ ಧಾಮ್ ಧೂಮ್ ಮಾಡಿ ಎಲ್ರಿಗೂ ಬಂಗಾರದ ಆಭರಣಗಳು ಇದೆಲ್ಲ ತರಬೇಡ, ಹುಡುಗ ನಾನು, ಬಂದವರೆಲ್ಲ ನೋಡೋದು ಒಂದು ಕುತ್ತಿಗೆ ಇಲ್ಲೊಂದು ಕೈ,
ಹಾಗಾದ್ರೆ ನನಗೆ ಕುತ್ತಿಗೆ ನೋಡಿದ್ರೆ ಪರವಾಗಿಲ್ಲ, ಖಾಲಿ ಇದ್ರೆ ಪರವಾಗಿಲ್ಲ, ಹೇಗಿದ್ರು ಮಾಲೆ ಹಾಕಿರ್ತಾರೆ, ಆದ್ರಿಂದ ಒಳಗಡೆ ಏನಿದೆ ಅಂತ ಕಾಣ್ತಲ್ಲ, ಆದ್ರೆ ಕೈಗೆ ಏನು ಮಾಲೆ ಹಾಕಿರೋದಿಲ್ವಲ್ಲ, ಅಂದ್ರೆ ಒಂದು ಉಂಗ್ರ ಇದ್ರೆ ಸಾಕು ಅಂತ ಶ್ರೀನಿವಾಸ ಹೇಳ್ತಾನೆ. ಹಸ್ತಾಂಗುಲಿಯ ಕಮ್ಮೇದ್ಯ ಕುಬೇರ ಕುರು ಶೀಘ್ರತಃ ಅಂತ. ಉಳಿದ ಆಭರಣಗಳೆಲ್ಲ ಸಾಲ ಮಾಡಿ ಮದುವೆ ಮಾಡ್ಕೊಳ್ತಾ ಇರೋದು, ಅದರಿಂದ ಬೇರೆ ಏನು ಆಭರಣ ಬೇಡ, ಒಂದು ಉಂಗ್ರ ಸಾಕು ಅಂತ ಹೇಳ್ತಾನಂತ. ಹಾಗೆ ಬಂದಿರತಕ್ಕಂಥವರಿಗೆಲ್ಲ ಉಡುಗೊರೆ ಕೊಡಬೇಕಲ್ಲ, ಅದೇನು ಕೊಡಬೇಕು ಅದನ್ನು ಹೇಳ್ತಾನೆ. ಅವತ್ತಿಂದ ಪ್ರಾರಂಭ ಆಯ್ತು. ಏನದು ಶಲ್ಯ ಬ್ಲೌಸ್ ಪೀಸ್ ಕೊಡೋದು? ಶ್ರೀನಿವಾಸ ಹೇಳ್ತಾನೆ, ಯಾರು ಪುರುಷರು ಬಂದಿದ್ದಾರೋ ಅವರಿಗೆಲ್ಲ ಉತ್ತರಿಯಾಣಿ ಅಂತ, ಯಾರು ಸ್ತ್ರೀಯರಿದ್ದಾರೋ ಅವರಿಗೆಲ್ಲ ಕಂಚುಕಾಣಿ. ಹೀಗೆ ರವಕೇಕಣ ಮತ್ತು ಶಲ್ಯ ಇದನ್ನು ಕೊಡುವಂತಹದ್ದು ಶ್ರೀನಿವಾಸ. ಮತ್ತೆ ರೇಷ್ಮೆ ಸೀರೆ, ರೇಷ್ಮೆ ಪಂಚೆ, ರೇಷ್ಮೆ ಮಡಿ ಇದೆಲ್ಲ ನನಗೆ ಇಲ್ಲ ಅಂದಮೇಲೆ ಉಳಿದವರಿಗೆಲ್ಲ ಏನು ಅಂತ ಶ್ರೀನಿವಾಸ ಹೇಳ್ತಾನೆ. ಇವತ್ತಿನ ಕಾಲದಲ್ಲೂ ಕೂಡ ಕೊಡ್ತಾರೆ, ಯಾಕೆ ಹೇಗೆ ಕೊಡ್ತಾರೆ ಅಂತ ಅವನು ಯೋಚನೆ ಮಾಡಬೇಕು. ಶಲ್ಯ ಬ್ಲೌಸ್ ಪೀಸೆ ಕೊಡ್ತಾರೆ, ಕೊಡಬೇಕಾದ್ರೆ ಅದನ್ನ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಡ್ತಾರೆ. ಯಾಕೆ ಅಂತಂದ್ರೆ ಕೊಡಬೇಕಾದ್ರೆ ಅರಿಶಿನ ಕುಂಕುಮ ಇಟ್ಕೊಡ್ತಾರಲ್ಲ, ಅರಿಶಿನ ಕುಂಕುಮ ಆಗ್ಬಾರ್ದು ಒಳ್ಳೆ ಕೆಲಸ ಅಂತ ಅನ್ಕೊಳ್ತೇವೆ. ಅಲ್ಲ, ಅದು ತೆಗೆದ್ರೆ ಅದು ಹೊದ್ಕೊಳ್ಳಿಕ್ ಬರಲ್ಲ, ಹೊಲಿಸ್ಕೊಳ್ಳಿಕ್ ಬರಲ್ಲ, ಅದು ಕೊಡ್ಲಿಕ್ಕೆ ಇರೋದು. ಆದ್ರಿಂದ ಅದು ಕೊಡ್ಲಿಕ್ಕೆ ಇರೋದು ಒಬ್ಬರ ಮನೆಯಿಂದ ಒಬ್ಬರ ಮನೆಯಿಂದ ಹೋಗ್ತಾ ಇರಬೇಕು. ಕೆಲವೊಂದ್ ಬಾರಿ ನೋಡಿದ್ರೆ ನಾವು ತೆಗೆದು ನಮ್ಮ ಮನೆಯಲ್ಲೇ ಇರೋದು. ಹೀಗೆ ಶ್ರೀನಿವಾಸನ ಮದುವೆಯಲ್ಲಿ ಹಾಗಲ್ಲ, ಯೋಗ್ಯವಾಗಿರ್ತಕ್ಕಂಥದ್ದು ಹೊದ್ಕೊಳ್ಳಿಕ್ಕೆ ಹೊಲಿಸ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನೇ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಎಲ್ಲಾ ಪದಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿ ತಂದಿದ್ದಾನಂತೆ. ಅಗ್ನಿಯನ್ನು ಕರೆದು ಹೇಳ್ತಾನೆ ಅಡಿಗೆ ಮಾಡು ಅಂತ. ಅಗ್ನಿ ಹೇಳ್ತಾನಂತೆ, ಒಂದೇ ಒಂದು ಪಾತ್ರೆ ಇಲ್ಲ, ಏನ್ ಅಡಿಗೆ ಮಾಡ್ಲಿ? ಶ್ರೀನಿವಾಸನ್ ಸ್ವಲ್ಪ ಕೋಪ ಬರುತ್ತಂತೆ. ಭವತಾಂ ಭವನೇ ತಾತ ಕಿಂಚಿತ್ ಜಾತೆ ಮಹೋತ್ಸವೇ ಹಾಜನಾನಿ ಮಹಾಭಾಗ ವರ್ಧಂತೆ ವಟಬೀಜವು. ನಿಮ್ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಆದ್ರೆ ಪಾತ್ರೆಗಳೆಲ್ಲ ಆಲದ ಮರದ ಬೀಜಗಳಂತೆ ಬೇಕಾದಾಗ ಹುಟ್ಕೊಳ್ತಾವೆ, ಆದ್ರೆ ನಮ್ಮನೆ ಕಾರ್ಯಕ್ರಮ ಅಂತಂದ್ರೆ ಏನೂ ಇರೋದಿಲ್ಲ. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ಒಂದೊಂದು ತೀರ್ಥದಲ್ಲಿ ಒಂದೊಂದು ಅಡುಗೆಯನ್ನು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾನಂತೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಭಗವಂತನ ಸಂಕಲ್ಪದಂತೆ ಎಲ್ಲವೂ ನಡೆದು ಹೋಗುತ್ತೆ ಅಂತ. ಹಾಗೆ ಒಂದೊಂದು ತೀರ್ಥದಲ್ಲಿ ಒಂದೊಂದು ರೀತಿಯಾದಂತಹ ಪದಾರ್ಥಗಳನ್ನು ಮಾಡಿದ್ದಾರೆ, ಕ್ಷಣ ಮಾತ್ರದಲ್ಲಿ ಅಡುಗೆ ಆಗೋಯ್ತದ್ದು. ಆಮೇಲೆ ಎಲ್ಲರನ್ನೂ ಊಟಕ್ಕೆ ಕರೀರಿ ಅಂತ ಕರಿತಾ ಇದ್ದಾರಂತೆ. ಆಗ ಶ್ರೀನಿವಾಸ ಹೇಳ್ತಾನೆ, ಅನರ್ಪಿತಂ ನದಾತವ್ಯಂ, ನೈವೇದ್ಯ ಮಾಡದೇನೆ ಇದನ್ನ ಯಾರಿಗೂ ಬಡಿಸಬಾರದು. ಇವತ್ತಿನ ಕಾಲದಲ್ಲಿ ನಾವೆಲ್ಲ ಕ್ಯಾಟರಿಂಗ್ ಕೊಟ್ಬಿಟ್ಟಿರ್ತೇವೆ, ಅವರೇ ಎಲ್ಲ ತಂದು ರೆಡಿ ಮಾಡಿ ಟೇಬಲ್ ಹಾಕಿ ಬಡಿಸಿ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಹಾಗೆ ಯಜಮಾನನು ಕೂಡ ಅವನೇ ಗೆಸ್ಟ್ ಆಗಿ ಹೋಗ್ತಾನೆ ಹೊರಟಾದ್ರೂ ಕೂಡ. ಈಗಿನ ಕಾಲದಲ್ಲಿ ಹಾಗೆ, ಆದರೆ ಶ್ರೀನಿವಾಸ ಹೇಳ್ತಾನೆ, ದೇವತಾ ಸಮಾರಾಧನೆ ಕುಲದೇವತಾ ಪ್ರತಿಷ್ಠೆ ಎಲ್ಲ ಆಗಿದೆ, ನಾಂದಿ ಸಮಾರಾಧನೆ ದೇವರಿಗೆ ಸಮರ್ಪಣೆ ಮಾಡಿಯೇ ಇದನ್ನು ನಾವು ಬಡಿಸಬೇಕು, ಋಷಿಗಳು ದೇವತೆಗಳು ಊಟ ಮಾಡುವವರು. ಮುಂದೆ ಎರಡು ಸಮಸ್ಯೆ ಇದೆ, ಯಾರಿಗೆ ಸಮರ್ಪಣೆ ಮಾಡೋದು ಅಂತ, ಇನ್ನೊಂದು ಯಾರು ಸಮರ್ಪಣೆ ಮಾಡೋದು. ಕೆಲವೊಂದು ಬಾರಿ ಹೀಗಾಗಿರುತ್ತೆ, ಆ ಆಚಾರ ನೈವೇದ್ಯ ಮಾಡಿದ್ರೆ ಈ ಆಚಾರ ಊಟ ಮಾಡಲ್ಲ, ಈ ಆಚಾರ ನೈವೇದ್ಯ ಮಾಡಿ ಆ ಆಚಾರ ಊಟ ಮಾಡಲ್ಲ. ಅದಕ್ಕೆ ನೈವೇದ್ಯ ಮಾಡೋರು ಯಾರು, ಯಾರಿಗೆ ನೈವೇದ್ಯ ಮಾಡಬೇಕು? ಶ್ರೀನಿವಾಸ ಹೇಳ್ತಾನೆ, ಬ್ರಹ್ಮ ನೀನೇ ನೈವೇದ್ಯವನ್ನು ಮಾಡು. ಯಾಕೆ, ಬ್ರಹ್ಮದೇವರು ಬ್ರಾಹ್ಮಣ ಜಾತ್ಯಭಿಮಾನಿ ಅಷ್ಟೇ ಅಲ್ಲ, ಅವರು ಬ್ರಹ್ಮ ಅಣತಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದವರಲ್ಲಿ ಅತ್ಯುತ್ತಮರಾಗಿರ್ತಕ್ಕಂಥವ್ರು. ನೂರು ಕಲ್ಪದಿಂದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಬಂದಿದ್ದಾರೆ. ಅಂತಹ ಯೋಗ್ಯರಾಗಿರ್ತಕ್ಕಂಥ ಜೀವರು ಯಾರಿದ್ದಾರೆ? ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರು ನೈವೇದ್ಯ ಮಾಡಿ. ಯಾರಿಗೆ ನೈವೇದ್ಯ ಮಾಡಬೇಕು? ಅಹೋಬಿಲ ನಿಸಮ್ಮತ್ಯ ಅಂತ, ಅಹೋಬಿಲ ನಿಸಮ್ಮತ್ಯ ಪೂಜಾಂ ಕೃತ್ವಾ ನಿವೇದಯ ಅಂತ ಆ ಪರಮಾತ್ಮ ಸೂಚನೆಯನ್ನು ಕೊಟ್ಟಿದ್ದಾನೆ. ಹಾಗೆ ಬ್ರಹ್ಮದೇವರು ನೈವೇದ್ಯವನ್ನು ಮಾಡಿದ್ದಾರೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ, ತಾರತಮ್ಯಕ್ಕೆ ಅನುಗುಣವಾಗಿ, ಯಾರಿಗೂ ಬೇಸರ ಆಗದ ಹಾಗೆ ಪಂಕ್ತಿಯಲ್ಲಿ ಕೂಡಿಸಿದ್ದಾರಂತೆ. ಎಲ್ಲ ಪ್ರವೇಶನ ಆಗಿದೆ. ಆಗ ಶ್ರೀನಿವಾಸ ಹೇಳ್ತಾನಂತೆ, ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀಲೋಕಾನ್ ವ್ಯಾಪ್ಯ ಭೂತಾತ್ಮ ಪುಂಕ್ತೇ ವಿಶ್ವ ಭುಗವ್ಯಯ ಅಂತ ಹೇಳಿ ಕೃಷ್ಣ ಪರಮಾತ್ಮ ಇತ್ತಂ ಕೃಷ್ಣಾರ್ಪಣಂ ಚಕ್ರೇ. ಭಗವಂತ ಮಾಡಿದ್ದು ಕೂಡ ಕೃಷ್ಣಾರ್ಪಣವನ್ನೇ, ಶ್ರೀನಿವಾಸ ಅರ್ಪಣ ಮಾಡಲಿಲ್ಲ. ಕಲಿಯುಗದಲ್ಲಿ ನಾವೆಲ್ಲ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡ್ತೇವೆ. ಯಾಕೆ ಅಂತಂದ್ರೆ ಶ್ರೀನಿವಾಸ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ನಾವು ಅರ್ಪಣೆ ಮಾಡಬೇಕಾಗಿರ್ತಕ್ಕಂಥದ್ದು ಆ ಕಲಿಯುಗದಲ್ಲಿಯೂ ಕೂಡ ದ್ವಾರಕಾ ಅಧೀಶನಾಗಿರುವ ದ್ವಾಪರ ಯುಗ ಅಧೀಶನಾದಂತಹ ಆ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಯಾಕೆ, ಹತ್ತಿರದಲ್ಲಿ ಸನ್ನಿಹಿತನಾದ ದೇವ ಕೃಷ್ಣ ಅಂತ. ಹೀಗೆ ಕೃಷ್ಣ ಪರಮ ಶ್ರೀನಿವಾಸ ಕೃಷ್ಣಾರ್ಪಣ ಅಂತ ಹೇಳಿದ್ದಾನೆ. ಎಲ್ಲರೂ ಕೂಡ ಊಟಕ್ಕೆ ಕುಳಿತಿದ್ದಾರಂತೆ. ಶ್ರೀನಿವಾಸ ಸಾವಕಾಶ ಹೇಳ್ಕೊಂಡು ಬರ್ತಾನಂತೆ. ಏನ್ ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ.
भवतां ज्ञानपूर्णानां किमनेनाद्य पूर्णतां भविष्यति महाप्राज्ञाः दयावंतस्तपोधनाः। ನಾನು ದರಿದ್ರ, ನನ್ನಂತಹ ದರಿದ್ರ, ನಿಮ್ಮಂತಹ ಜ್ಞಾನಿಗಳಿಗೆ ಏನು ಭೋಜನ ಮಾಡಿಸಲಿಕ್ಕೆ ಸಾಧ್ಯ? ನಿಮ್ಮನ್ನ ಅನೇಕ ಶ್ರೀಮಂತರು ಅನೇಕ ಪಂಚಭಕ್ಷ್ಯ ಪರಮಾನ್ನಗಳನ್ನೆಲ್ಲ ಮಾಡಿ ಊಟಕ್ಕೆ ಕರೆದು ದಾನ ಕೊಟ್ಟು ಸಂತೋಷಗೊಳಿಸಬಹುದು, ಆದರೆ ನನ್ನಂತಹ ದರಿದ್ರ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದರಿದ್ರಂ ಮಾಂಚಜಾನಂತಹ ತ್ವನ್ನಮ್ಮೆ ಸಜಲಂ ಲಘು ಬಹುಕೃತ್ಯ ಸ್ವೀಕೃತ ಕೃಪಯಾ ನಿತರಾಮಿತಿ. ಈ ದರಿದ್ರ ಹಾಕ್ತಕ್ಕಂತಹ ಅನ್ನ ಅಂತ ನೀವು ತಿಳಿದು ಏನೋ ಗೊಡಸಾರು ಗೆಡ್ಡೆ ಅನ್ನ ಗೊಡಸಾರು ಅಂತ ಹೇಳ್ತಾಳೆ, ಮುದ್ದೆ ಅನ್ನ ಗೊಡಸಾರು ಮಾಡಿ ಹಾಕಿದ್ದೇನೆ, ಅದಕ್ಕೆ ಸಜಲಂ ಅಂತ ಹೇಳ್ತಾನೆ, ಬರೀ ನೀರ್ ಸಾರು, ಬರೀ ನೀರ್ ಮಜ್ಜಿಗೆ ಅಂತ ಹೇಳ್ತಾರೆ. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಬರೀ ನೀರ್ ಸಾರು, ಇನ್ನೇನು ಮಾಡ್ಲಿಕ್ಕಾಗಲಿಲ್ಲ, ಇದನ್ನೇ ನೀವು ತುಂಬಾ ಪಂಚಭಕ್ಷ ಪರಮಾನ್ನ ಅಂತ ಸ್ವೀಕಾರ ಮಾಡಿ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ತವಾನ್ನಂ ಅಮೃತ ಪ್ರಖ್ಯಂ ಮುಕ್ತಿ ಮಾರ್ಗಸ್ಯ ಸಾಧನಂ. ದೇವರಿಗೆ ನಿವೇದನೆ ಮಾಡಿದ ಕೇವಲ ದೃಷ್ಟಿಯಿಂದ ಸ್ವೀಕಾರ ಮಾಡಿರತಕ್ಕಂತಹ ಅನ್ನವನ್ನು ನಾವು ಸ್ವೀಕಾರ ಮಾಡಿದ್ರೆ ಸಾಕು, ಯಜ್ಞ ಶಿಷ್ಟಾಶಿನಂತಹ ಮುಚ್ಚಂತೆ ಸರ್ವಕಿಲ್ವಿಷೈಹಿ ಎಲ್ಲ ಪಾಪದಿಂದ ಮುಕ್ತರಾಗ್ತಾರೆ ಅಂತಿದೆ. ಹಾಗಿರಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲಿ ನೀನೇ ನಿವೇದನೆ ಮಾಡಿಸಿರುವಂತಹ, ನಿನ್ನ ರೂಪಕ್ಕೆ ನಿವೇದನೆ ಮಾಡಿರ್ತಕ್ಕಂತಹ ಆ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತಂದ್ರೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಭಾಗ್ಯವಂತರಾಗಿದ್ದೇವೆ, ಕೃತಕೃತ್ಯರಾಗಿದ್ದೇವೆ, ವಯಂ ಧನ್ಯಾಹ ಕೃತಾರ್ಥಾತ್ಮಃ ಅಂತ ಅವರೆಲ್ಲರೂ ಕೂಡ ಸಂತೋಷದಿಂದ ಊಟ ಮಾಡಿದ್ದಾರಂತೆ. ಹೀಗೆ ಆ ಸಪ್ತಮಿ ದಿವಸ ಅಲ್ಲೇ ಅವರೆಲ್ಲ ಕಾಲವನ್ನು ಕಳೆದು ಅಷ್ಟಮಿ ದಿವಸ ಬೆಳಿಗ್ಗೆ ಬೇಗ ಅವರೆಲ್ಲರೂ ಹೊರಡ್ತಾ ಇದ್ದಾರೆ. ಅಷ್ಟಮಿ ದಿವಸ ಶುಕಾಚಾರ್ಯ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಶುಕಾಚಾರ್ಯರು ಶ್ರೀನಿವಾಸನನ್ನು ಸ್ವಾಗತ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರ. ಶ್ರೀನಿವಾಸ ಹೇಳ್ತಾನೆ, ನಾನು ಒಬ್ಬನೇ ಆದ್ರೆ ಊಟ ಮಾಡ್ತಾ ಇದ್ದೆ, ನೋಡು ಎಷ್ಟು ಪರಿವಾರದವರು ಇದ್ದಾರೆ. ಹೇಳ್ತಾರೆ, ಒಂದು ಸಾಸಿವೆ ಕೂಡ ಕೆಳಗೆ ಬಿಡ್ತಿರ್ಲಿಲ್ಲ, ಅಷ್ಟು ಜನಸಂದಣಿ ಅಂತಕ್ಕಂತಹದ್ದು ಆ ನಾರಾಯಣಪುರಕ್ಕೆ ಹೊರಟಿದ್ದಾರಂತೆ. ಇಷ್ಟೆಲ್ಲ ಜನ ಇದ್ದಾರೆ, ಇವರಿಗೆಲ್ಲ ನೀನು ಊಟ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಬಕುಲಾದೇವಿ ಹೇಳ್ತಾಳೆ, ಅವತ್ತು ಪದ್ಮಾವತಿಯನ್ನು ಒಪ್ಪಿಸ್ಬೇಕಾದ್ರೆ ಇವನು ಬೇಕಾಗಿತ್ತು, ಇವತ್ತು ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗು ಅಂತಂದ್ರೆ ನೀನು ತಿರಸ್ಕಾರ ಮಾಡ್ತಾ ಇದ್ದೀಯಾ, ಉಪಕಾರ ಮಾಡಿರ್ತಕ್ಕಂಥವ್ರನ್ನ ಸ್ಮರಣೆ ಮಾಡಬೇಕು, ಹೀಗೆ ಅವರಿಗೆ ನಾವು ಯಾವತ್ತು ಬೇಸರ ಮಾಡಬಾರದು ಅಂತ ಬಕುಲಾದೇವಿ ಹೇಳಿದಾಗ ಶ್ರೀನಿವಾಸ ಹೇಳಿದ್ದ, ನಿನ್ನನ್ನೇ ಮುಂದಿಟ್ಕೊಂಡು ಎಲ್ಲ ಮಾಡ್ತೇನೆ ಅಂತ. ಅಂದ್ರೆ ಅವಳು ಹೇಳಿದಾಗೆ ನಡ್ಕೊಳ್ಬೇಕು ಅಂತ ಅವಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಆಮೇಲೆ ಶ್ರೀನಿವಾಸ ಒಪ್ಪಿಕೊಂಡಿದ್ದಾನಂತೆ. ಶುಕಾಚಾರ್ಯರು ಕೂಡಲೇ ಹೋಗಿ ಸ್ನಾನ ಮಾಡಿ ಆಗ್ಲೇ ಅಡಿಗೆ ಮಾಡ್ತಿದ್ದಾರಂತೆ. ಏನ್ ಅಡಿಗೆ ಮಾಡಿದ್ರು? ಒಂದು ಹುಣಸೆ ಹಣ್ಣು ಗೊಜ್ಜು, ಒಂದು ಅನ್ನ ಮಾಡಿದ್ದಾರಂತೆ. ಅಷ್ಟು ಮಾಡಿ ಶ್ರೀನಿವಾಸನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭೋಜನಂ ಕುರು ಗೋವಿಂದ ಸದಾ ಪೂರ್ಣ ಮನೋರಥ. ಶುಕಾಚಾರ್ಯರು ಶ್ರೀನಿವಾಸನನ್ನು ಕೂಡಿಸಿ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಹೊರಗಡೆಯಿಂದ ಗುದ್ದು 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 ಪ್ರಾರಂಭ ಆಯ್ತದೆ. ಮಧ್ಯಾಹ್ನ ಮಠಮಠ ಬಿಸಿಲು, ಎಷ್ಟು ದೂರದಿಂದ ನಡೆದು ಬಂದಿದ್ದೇವೆ, ಹಸಿವೆಯಾಗಿದೆ, ನಮ್ಗೆ ಯಾರಿಗೂ ಕೂಡ ಊಟ ಕರೆಯದೇನೆ ಒಬ್ಬನೇ ಊಟ ಮಾಡ್ತಾ ಇದ್ದಾನೆ, ಇವನಿಗೆ ಶಾಪ ಕೊಡಬೇಕು ಅಂತ ಕೋಪದಿಂದ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಪರಮಾತ್ಮನಿಗೆ ವಿಶ್ವತಚ್ಚಕ್ಷು ಅಂತ ಹೇಳ್ತಾರೆ, ಎಲ್ಲಾ ಕಡೆಯಲ್ಲಿ ಕಣ್ಣಿದೆ, ಕಣ್ಣು ಮಾತ್ರ ಇರೋದಲ್ಲ, ಎಲ್ಲರೊಳಗಡೆ ಅವನೇ ಸನ್ನಿಹಿತನಾಗಿದ್ದಾನೆ. ಅಂತರ್ಯಾಮಿ ಅಮೃತ, ಆ ಅಂತರ್ಯಾಮಿ ಆಗಿರ್ತಕ್ಕಂತ ಪರಮಾತ್ಮ ಯಾರ್ಯಾರು ಏನೇನು ಅನ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಊಟ ಮಾಡ್ದ, ಹೊರಗಡೆ ಬಂದು ಭೂತ್ವಾರಂ ಕೃತವಾನ್ ಕೃಷ್ಣ ಸರ್ವೇಶಾಂ ತೃಪ್ತಿ ಹೇತವೇ, ಜೋರಾಗಿ ತೇಗಿದ್ದಾನಂತೆ. ಊಟ ಮಾಡಿ ತೇಗಿದ್ದು ಶ್ರೀನಿವಾಸ, ಎಲ್ಲರೂ ಹೊಟ್ಟೆ ಮೇಲೆ ಕೈ ಆಡ್ಕೊಳ್ತಾ ಇದ್ದಾರಂತೆ. ಎಷ್ಟು ಭರ್ಜರಿ ಊಟ ಹಾಕಿದ್ದಾರೆ ಶುಕಾಚಾರ್ಯರು ಅಂತ ಎಲ್ಲರಿಗೂ ಕೂಡ ತೃಪ್ತಿಯಾಗಿದೆ. ಸ್ವಯಿ ಭುಕ್ತೇ ಜಗದ್ಭುಕ್ತಂ, ಪರಮಾತ್ಮ ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡದಂತೆ ಆಯಿತು ಅಂತ ಪರಮಾತ್ಮ ತೋರಿಸಿದ್ದಾನೆ. ಅಷ್ಟಮಿ ದಿವಸ ಅಲ್ಲೇ ವಾಸವನ್ನು ಮಾಡಿ ನವಮಿ ದಿವಸ ಪ್ರಾರಂಭ ಬೆಳಿಗ್ಗೆ ಅವರೆಲ್ಲರೂ ಕೂಡ ನಾರಾಯಣಪುರಕ್ಕೆ ಹೊರಟಿದ್ದಾರೆ. ಅದಕ್ಕಿಂತ ಮೊದಲೇ ಶ್ರೀನಿವಾಸ ಇಂದ್ರನನ್ನು ಕಳಿಸಿದ್ದಾನೆ ನಾರಾಯಣಪುರಕ್ಕೆ ಹೋಗಿ ನೀನು ಮದುವೆ ಮಂಟಪವನ್ನು ತಯಾರು ಮಾಡಿಸ್ಬೇಕು. ಯಾಕೆಂದ್ರೆ ಏನೋ ಒಂದು 1000 ಜನ ಬರ್ತಾರೆ ಅಂತಂದ್ರೆ 800 ಜನ ಬರ್ಬೋದು ಅಂತ ಅನ್ಕೊಂಡಿರ್ತಾರೆ, ಯಾಕೆ ಹೇಳದಷ್ಟು ಜನ ಬಂದಿರೋದಿಲ್ಲ ಅಂತ. ಕೆಲವೊಂದ್ ಬಾರಿ ಒಂದು 10-20 ಜನ 100 ಜನ ಜಾಸ್ತಿ ಆಗ್ಬೋದು, ಮ್ಯಾನೇಜ್ ಮಾಡ್ಬೋದು ಅಂತ. ಆದ್ರೆ ಆಕಾಶರಾಜನಿಗೆ ನಮ್ಮ ಮದುವೆಗೆ ಎಷ್ಟು ಜನ ಬರ್ತಾರೆ ಅಂತ ಕಲ್ಪನೆ ಇಲ್ಲ, ಹೇಳಿದ್ರು ಅರ್ಥ ಆಗಲ್ಲ. ಆದ್ರಿಂದ ಇಂದ್ರನನ್ನು ವಿಶ್ವಕರ್ಮನ ಜೊತೆಯಲ್ಲಿ ಕಳಿಸಿದ್ದಾನೆ. ಇತ್ತ ಶ್ರೀನಿವಾಸ ಬರ್ತಾ ಇದ್ದಾನಂತೆ, ಆಕಾಶರಾಜನ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆಕಾಶರಾಜನನ್ನು ಶ್ರೀನಿವಾಸ ನೋಡಿಲ್ಲ, ಶ್ರೀನಿವಾಸನನ್ನು ಆಕಾಶರಾಜ ನೋಡಿಲ್ಲ. ಆಕಾಶರಾಜನಿಗೆ ನಾರದರು ತೋರಿಸ್ತಾ ಇದ್ದಾರಂತೆ, ಇಂದ್ರ ತೋರಿಸ್ತಾ ಇದ್ದಾನೆ ಆಕಾಶರಾಜನಿಗೆ, ಅದೋ ದೂರದಲ್ಲಿ ಬರ್ತಾ ಇದ್ದ ನೋಡು,
ಅವನೇ ಆಜಾನುಬಾಹು ಆಗಿರ್ತಕ್ಕಂಥವನು, ಶ್ವೇತಛತ್ರ ಹಿಡ್ಕೊಂಡು ಬರ್ತಾ ಇದ್ದಾನೆ, ಅವನೇ ಶ್ರೀನಿವಾಸ ಅಂತ. ಇತ್ತ ಶ್ರೀನಿವಾಸನಿಗೆ ನಾರದರು ತೋರಿಸ್ತಾ ಇದ್ದಾರಂತೆ, ಆ ದೀರ್ಘದೃಷ್ಟಿ ದೂರಾಲೋಚನೆ ಉಳ್ಳವನು. ದೂರಾಲೋಚನೆ ಇದ್ದರು ತುಂಬಾ ಇರ್ತಾರೆ, ಆದರೆ ದೂರಾಲೋಚನೆ ಇರ್ತಕ್ಕಂತಹ ಪ್ರಜೆಗಳ ರಕ್ಷಣೆಯನ್ನು ಕಾಪಾಡತಕ್ಕಂತಹ ಆ ಆಕಾಶರಾಜ ಅವನೇ ಅಂತ ಈ ರೀತಿಯಲ್ಲಿ ಅವರು ದೂರದಿಂದ ನೋಡಿದ್ದಾರಂತೆ. ಹತ್ತಿರಕ್ಕೆ ಶ್ರೀನಿವಾಸ ಬಂದಿದ್ದಾನೆ. ಆ ಶ್ರೀನಿವಾಸನಿಗೆ ವಸಿಷ್ಠರು ಹೇಳ್ತಾ ಇದ್ದಾರೆ ಪಾದ ಪೂಜೆಯನ್ನು ಮಾಡಬೇಕು ಅಂತ. ಅರುಂಧತೀಂ ಪುರಸ್ಕೃತ್ಯ ಗುರು ಪೂಜಾ ಭ್ರಮಾಪತೇ, ಪರಮಾತ್ಮನಿಗೆ ಪೂಜೆಯನ್ನು ಮಾಡು, ಪಾದ ಪೂಜೆಯನ್ನು ಮಾಡು ಅಂತ ವಸಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗ ಶ್ರೀನಿವಾಸನಿಗೆ ಪಾದ ಪೂಜೆಯನ್ನು ಮಾಡಿ ಸ್ವಾಗತ ಮಾಡುತ್ತಾರಂತೆ. ಆ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಮಾತಾಡ್ತಾ ಇದ್ದರಂತೆ. ಏನ್ ಮಾತಾಡ್ತಾ ಇದ್ರು? ಕಿಂತ್ವಯ ಚರಿತಂ ಪುಣ್ಯಂ ಪೂರ್ವ ಜನ್ಮನಿ ಹೇದರೆ ವಾಸುದೇವಾರ್ಚನವಿದವು ನಿರ್ಮಿತ ಪರಮೇಷ್ಠಿನ. ಪರಮಾತ್ಮನ ಪಾದ ಪೂಜೆಯನ್ನು ಮಾಡಬೇಕಾದ್ರೆ ಬಂಗಾರದ ತಂಬಿಗೆಯಲ್ಲಿ ಗಂಗೋದಕವನ್ನು ಹಾಕತಕ್ಕಂತಹ ಸೌಭಾಗ್ಯ ನಿನ್ನದು ಧರಣಿ ದೇವಿ, ಏನು ಪುಣ್ಯ ಮಾಡಿದ್ದೀಯ ನೀನು ಅಂತ ಎಲ್ಲರೂ ಕೂಡ ಆ ಧರಣಿ ದೇವಿಯನ್ನು ಹೊಗಳುತ್ತಾ ಇದ್ದಾರಂತೆ. ಹೀಗೆ ಆ ಶ್ರೀನಿವಾಸನಿಗೆ ಪಾದ ಪೂಜೆಯನ್ನು ಮಾಡಿ ಕರೆಸಿಕೊಂಡಿದ್ದಾರೆ. ಮುಂದೆ ಶ್ರೀನಿವಾಸ ಅವತ್ತು ಹೇಳ್ತಾನೆ, ತುಂಬಾ ಶ್ರಮವಾಗಿದೆ, ಎಲ್ಲರೂ ದೂರದಿಂದ ನಡೆದು ಬಂದಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಆಗಬೇಕು ಅಂತ. ಆಕಾಶರಾಜ ಹೇಳ್ತಾನೆ, ಎಲ್ಲಾ ವ್ಯವಸ್ಥೆ ಆಗಿದೆ, ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ. ಅವತ್ತು ಎಲ್ಲರೂ ಕೂಡ ಊಟವನ್ನು ಮಾಡಿ ಮಲಗಿದ್ದಾರೆ. ಮಾರನೇ ದಿವಸ ದಶಮಿ, ಶುಕ್ರವಾರದಂದು ವಸಿಷ್ಠರು ಮುಂದೆ ಮಾಡಿಕೊಂಡು ಆಕಾಶರಾಜನ ಜೊತೆಯಲ್ಲಿ ಬಂದು ಶ್ರೀನಿವಾಸನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರಂತ. ಆಗ ಶ್ರೀನಿವಾಸ ಹೇಳ್ತಾನೆ, ವರನನ್ ಕರೀಲಿಕ್ಕೆ ಮಾವ ನೀನೇ ಯಾಕೆ ಬಂದಿ? ನಿನಗೆ ವಯಸ್ಸಾಗಿದೆ, ನಿನ್ನ ಮಗ ವಸುದಾನನ್ ಕಳಿಸಿದ್ರೆ ಸಾಕಿತ್ತು ಅಂತ ಔಪಚಾರಿಕ ಮಾತನ್ನು ಶ್ರೀನಿವಾಸನು ಕೂಡ ನುಡಿತಾ ಇದ್ದಾನೆ. ಯಾವಾಗ್ಲೂ ಕೂಡ ಕೆಲವು ವರರು ಹೇಳಿರ್ತಾರೆ, ಮಾವನೇ ಬರಲಿ ಅವನಿಗೆ ದಿಮಾಕು, ವರನಿಗೆ ಅವತ್ತು ಒಂದೇ ದಿವಸ ಏನಿದ್ರು ಅವನ ದಿಮಾಕ್ ತೋರ್ಲಿಕ್ಕೆ, ಅದಕ್ಕೋಸ್ಕರ ಈ ದಿಮಾಕಿನ ಮಾತಾಡ್ತಾನೆ. ಆದ್ರೆ ಶ್ರೀನಿವಾಸ ಹೇಳ್ತಾನೆ, ವಯಸ್ಸಾಗಿರ್ತಕ್ಕಂತ ಆಕಾಶರಾಜ ನೀನ್ ಯಾಕಪ್ಪ ಬರ್ತೀಯ ಅಂದ್ರೆ, ಯಾರಾದ್ರೂ ವರ ಇದ್ದಾರೆ ಅಂತಂದ್ರೆ ವಯಸ್ಸಾದಂತಹ ಮಾವ ಅವನು ಬರ್ತಾನೆ ಬರಲೇಬೇಕು ಅಂತ ನೀವು ಆಗ್ರಹ ಮಾಡಬೇಡಿ, ಯಾರಾದ್ರೂ ಕರೆದ್ರೆ ಪರವಾಗಿಲ್ಲ ಹೋಗ್ಬಹುದು ಅಂತ. ಯಾಕೆ ಮದುವೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ, ಹಾಗೆ ಬೇಕಾದ್ರೆ ಮತ್ತ್ಯಾಕೆ ಸುಮ್ಮನೆ ದಿಮಾಗ್ ತೋರ್ತೀರಾ ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಹೀಗೆ ಶ್ರೀನಿವಾಸನನ್ನು ಕರ್ಕೊಂಡೋಗಿ ಪುನಃ ಕಾಶಿಯಾತ್ರೆ ಅಂತಕ್ಕಂಥದ್ದು ನಡೆದಿದೆ. ಅವನಿಗೆ ಕೊಡಬೇಕಾದನ್ನೆಲ್ಲ ಕೊಡ್ತಾ ಇದ್ದಾರೆ, ಏನೇನು ಕೊಟ್ಟರು ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕಿರೀಟಂ ಶತಭಾರಂತು ಕಂಠಿಕಾಮ ಪಿತಾವತಿ, ಹಿಂದೆ ಚೋಳರಾಜನಿಗೆ ಹೇಳಿದ್ದ, ವೈಶಾಖ ಮಾಸದ ಶುಕ್ಲಪಕ್ಷ ರಾತ್ರಿ ಸಾಯಂಕಾಲದ ಹೊತ್ತಿಗೆ ನಾನು ಆ ಆಕಾಶರಾಜ ಕೊಟ್ಟಂತಹ ಶತ 100 ತೊಲ ಬಂಗಾರದ ಕಿರೀಟವನ್ನು ಧಾರಣೆ ಮಾಡ್ತೇನೆ, ಆಗ ನಿನಗೆ ಸುಖ ಆಗುತ್ತೆ ಅಂತ. ಆಕಾಶರಾಜ 100 ತೊಲ ಬಂಗಾರದ ಕಿರೀಟವನ್ನು ಹಾಗೆ ಅನೇಕ ವಿಧವಾಗಿರ್ತಕ್ಕಂತಹ ಆಭರಣಗಳನ್ನು ಕೊಟ್ಟಿದ್ದಾರಂತೆ. ಹೀಗೆ ಶ್ರೀನಿವಾಸನನ್ನು ಮಂಟಪಕ್ಕೆ ಕರ್ಕೊಂಡು ಬಂದಿದ್ದಾರೆ. ಬೃಹಸ್ಪತಿ ಆಚಾರ್ಯರು ಮತ್ತು ವಸಿಷ್ಠರು ಮಂತ್ರವನ್ನು ನುಡಿತಾ ಇದ್ದಾರೆ. ಅತ್ರಿಗೋತ್ರ ಸಮದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಸ್ತು ಪೌತ್ರೀಂಚ ಪುತ್ರೀಂ ಆಕಾಶ ಭೂಪತೇ ತ್ವಮಂಗೀಕುರು ಗೋವಿಂದ ಕನ್ಯಾಂ ಕಮಲಲೋಚನಾಂ. ಅತ್ರಿಗೋತ್ರದಲ್ಲಿ ಹುಟ್ಟಿರುವಂತಹ ಸುವೀರನ ಮರಿಮಗಳಾದ, ಸುಧರ್ಮನ ಮೊಮ್ಮಗಳಾದ, ಆಕಾಶರಾಜನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನು ನೀನು ಸ್ವೀಕಾರ ಮಾಡುವಂತೆ ಇತ್ತ ವಸಿಷ್ಠರು ಹೇಳ್ತಾ ಇದ್ದಾರೆ. ಪ್ರಪೌತ್ರಸ್ಯ ಯಯಾತೆಸ್ತು ಪುತ್ರಸ್ಯ ಅಮಿತತೆ ಪೌತ್ರಸ್ಯ ಅಮಿತ ತೇಜಸಃ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೇ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠ ಸಮ್ಯಕೇ ಜಾತಸ್ಯ ಅತ್ರಿಕುಲೋತ್ಪನ್ನಾಂ ಕನ್ಯಾಂ ಕನಕಭೂಷಿತಾಂ ಗ್ರಹಿಷ್ಯಾಮೋ ವಯಂ ರಾಜಂ ತವ ಪುತ್ರೀಂ ನೃಪೋತ್ತಮ. ವಸಿಷ್ಠ ಗೋತ್ರದಲ್ಲಿ ಬಂದಿರುವಂತಹ ಯಯಾತಿಯ ಮರಿಮಗನಾದ, ಶೂರಸೇನನ ಮೊಮ್ಮಗನಾದ, ವಸುದೇವನ ಮಗನಾಗಿರ್ತಕ್ಕಂತಹ ವೆಂಕಟೇಶನಿಗೆ ಶ್ರೀನಿವಾಸನಿಗೋಸ್ಕರ ಈ ಕನ್ಯೆಯನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಎಂಬುದಾಗಿ ಅವರೆಲ್ಲರೂ ಕೂಡ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅಂತರ್ಪಟವನ್ನು ಹಿಡಿದಿದ್ದಾರೆ, ಅಂತರ್ಪಟವನ್ನು ಹಿಡಿದು ಕೈಯಲ್ಲಿ ದೀರ್ಘವೆಲ್ಲ ಕೊಟ್ಟಿರ್ತಾರೆ. ಕೊಡಬೇಕಾದ್ರೆ ಕೊಟ್ಟಾಗ ಹೇಳ್ತಾರೆ ಹುಡುಗಿ ಕಡೆಯವರು, ಅಮ್ಮ ನೀ ಮೊದಲಾಕು, ಹುಡುಗನ ಕಡೆಯವರು ಹುಡುಗನಿಗೆ ಹೇಳ್ತಾರೆ ನೀನು ಮೊದಲಾಕು. ಈಗಿನ ಕಾಲದಲ್ಲಿ ಏನೇನೋ ಕಪಿಚೇಷ್ಟೆ ಎಲ್ಲ ಮಾಡ್ತಾರೆ, ಆ ಮಂಡಲವನ್ನು ಮಾಡಿ ಹುಡುಗ ಹುಡುಗಿಯನ್ನು ನಿಲ್ಸಿರ್ತಾರೆ, ಆ ಮಂಡಲದಲ್ಲಿ ನಿಂತೇ ಅವರು ಆ ಜೀರಿಗೆ ಬೆಲ್ಲ ಹಾಕಬೇಕು ಅಂತ, ಮೊದಲು ಹಾಕಬೇಕು ಅಂತ ಹುಡುಗನ ಎತ್ತೋದೋ ಹುಡುಗಿನ ಎತ್ತೋದೋ ಮಾಡಿಬಿಡ್ತಾರೆ, ಆಮೇಲೆ ಮದುವೆ ಎಕ್ಕುಟ್ಕೊಂಡು ಹೊರಟೋಗುತ್ತೆ. ಹಾಗಾಗಬಾರದು, ಯಾಕೆಂತಂದ್ರೆ ಆ ಒಂದು ಮಂಡಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ಇದೆ,
ಆ ಮಂಡಲದ ಸ್ಪರ್ಶ ಎಂಬತಕ್ಕಂತಹದ್ದಿದ್ರೆ ಅವರು ಆ ಹುಡುಗ ಹುಡುಗಿಗೆ ಅನುಗ್ರಹವನ್ನು ಮಾಡ್ತಾರೆ, ಇಲ್ಲ ಅಂತಾದ್ರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹ ಎಂಬತಕ್ಕಂತಹದ್ದು ತಪ್ಪಿ ಹೋಗುತ್ತೆ, ಹಾಗಾಗಬಾರದು. ನಮ್ಮಲ್ಲೆಲ್ಲ ಲೋಕದಲ್ಲಿ ಒಂದು ಮಾತಿದೆ, ಏನಂತ, ಯಾರು ಮೊದಲು ಜೀರಿಗೆ ಬೆಲ್ಲ ಹಾಕ್ತಾರೋ ಅವ್ರ ಮಾತನ್ನು ಇನ್ನೊಬ್ರು ಕೇಳ್ತಾರೆ. ಅದಕ್ಕೆ ಪದ್ಮಾವತಿಗೆ ಹೇಳ್ತಾರಂತೆ, ನಾವೆಲ್ಲ ನಮ್ಮನೆಯವ್ರ ಮಾತು ಕೇಳಿ ಸಾಕಾಗಿದೆ, ನಿನ್ ಮಾತಾದ್ರೂ ನಿನ್ ಗಂಡ ಕೇಳ್ತಾನಲ್ಲ ನೋಡಿ ಸಂತೋಷ ಪಡ್ತೇವೆ, ನೀನ್ ಹಾಕು ಅಂತ ಮಹಿಳೆಯರೆಲ್ಲ ಆ ಪದ್ಮಾವತಿಗೆ ಹುರಿದುಂಬಿಸ್ತಾ ಇದ್ದಾರಂತೆ. ಇತ್ತ ಶ್ರೀನಿವಾಸನಿಗೆ ಅವರೆಲ್ಲ ದೇವತೆಗಳೆಲ್ಲ ಹೇಳ್ತಾ ಇದ್ದಾರಂತೆ, ನಾವೆಲ್ಲ ನಮ್ ಹೆಂಡತಿ ಮಾತು ಕೇಳ ಸಾಕಾಗಿದೆ, ನಿನ್ನ ಮಾತನ್ನಾದ್ರೂ ನಿನ್ ಹೆಂಡತಿ ಕೇಳ್ತಾಳಲ್ಲ ನೋಡಿ ಸಂತೋಷ ಪಡ್ತೇವೆ, ನೀನ್ ಹಾಕು. ಈ ರೀತಿಯಲ್ಲಿ ಶ್ರೀನಿವಾಸನನ್ನು ಪದ್ಮಾವತಿಯನ್ನು ಎಲ್ರೂ ಹುರಿದುಂಬಿಸ್ತಾ ಇದ್ರೆ ಮಾಂಗಲ್ಯ ಎಲ್ಲರೂ ಕೂಡ ಸದೇವ ಲಗ್ನಂ ಸುದಿನಂತ ದೇವ ಪರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವ ಬಲಂತ ದೇವ ಲಕ್ಷ್ಮೀಪತೇತೆಂಗ್ರಿ ಯುಗಂ ಸ್ಮರಾಮಿ ಎಂಬುದಾಗಿ ಅಂತರ್ಪಟವನ್ನು ತೆಗೆದಿದ್ದಾರೆ. ಪದ್ಮಾವತಿ ಪಕ್ಷವೇ ಜಯ ಆಯಿತು. ಮಹಿಳೆಯರಿಗೆಲ್ಲ ಸಂತೋಷವೋ ಸಂತೋಷ, ಎಲ್ಲರೂ ಚಪ್ಪಾಳೆ ಹಾಕಿ ಆ ಪದ್ಮಾವತಿಯನ್ನು ಭಲೇ ಪದ್ಮಾವತಿ ಅಂತ ಹೊಗಳ್ತಾ ಇದ್ದಾರೆ. ಶ್ರೀನಿವಾಸ, ಇಷ್ಟೊತ್ತಂಕ ನೋಡ್ಕೊಂಡು ಬಂದೆವು, ಎಲ್ಲಿಯೂ ಸಂಪ್ರದಾಯ ಬಿಡಲಿಲ್ಲ, ಇಲ್ಲಿಯೂ ಕೂಡ ಸಂಪ್ರದಾಯ ಬಿಡ್ತಾ ಇದೆ. ನಮ್ ನಿಮ್ದು ದೃಷ್ಟಿಯಲ್ಲಿ ನೋಡಿದ್ರೆ ಕೊನೆಗೆ ಹೆಂಡತಿ ಮಾತು ಕೇಳ್ಕೊಂಡೇ ಇರಬೇಕು, ಆದ್ರಿಂದಾಗಿ ಅವಳೆ ಮೊದಲಾಗ್ಲಿ ಅಂತ ಬಿಟ್ಬಿಡ್ಬೇಕು. ಶಾಸ್ತ್ರ ದೃಷ್ಟಿಯಿಂದ ಹೆಣ್ಣು ಮೊದಲಾಗಬೇಕು ಅಂತ ಮೊದಲು ಹಾಕ್ಬೇಕು ಎಂಬತಕ್ಕಂಥದ್ದು ನಿಯಮ. ಆದ್ರಿಂದಾಗಿ ಶ್ರೀನಿವಾಸ ಪದ್ಮಾವತಿಯ ಮೊದಲು ಹಾಕ್ಲಿ ಎಂಬುದಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಅನಂತರದಲ್ಲಿ ಶ್ರೀನಿವಾಸ ಜೀರಿಗೆ ಬೆಲ್ಲನ್ನು ಹಾಕಿದ್ದಾನಂತೆ. ಜೀರಿಗೆ ಬೆಲ್ಲ ಹಾಕ್ಬೇಕು ಅಂತ ಆಂಧ್ರ ಕಡೆ ಹೋಗಿದ್ರೆ ಚೆನ್ನಾಗಿ ಜೀರಿಗೆ ಬೆಲ್ಲ ತಲೆಗೆ ಮೆತ್ತ ಬಿಟ್ಟಿರ್ತಾರೆ, ಅವರು ಗುಡುಗ ಹಾಕಕ್ಕಿಂತ ಮೊದಲೇ ಮೆತ್ತ ಬಿಟ್ಟಿರ್ತಾರೆ. ಆದ್ರೆ ಅದೊಂದು ಸಂಪ್ರದಾಯ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಆದ್ರೆ ಶ್ರೀನಿವಾಸ ಅಲ್ಲೂ ಒಂದು ನಾಟಕ ಮಾಡ್ತಾನಂತೆ. ಲೋಕ ದೃಷ್ಟಿಯಿಂದ ಹೆಂಡತಿ ಮೊದಲು ಹಾಕಿದ್ದಾಳೆ, ಆದ್ರೆ ಹೆಂಡತಿ ಮಾತ್ಕೊಂಡು ಕೇಳ್ಕೊಂಡು ಶ್ರೀನಿವಾಸ ಇರ್ತಾನಲ್ಲ ಅಂತ ಯಾರಾದ್ರೂ ಅನ್ಕೊಂಡ್ರೆ ಆ ಜೀರಿಗೆ ಬೆಲ್ಲ ಹಾಕ್ಬೇಕಾದ್ರೆ ತನ್ನ ತಲೆಯನ್ನು ಸ್ವಲ್ಪ ಶ್ರೀನಿವಾಸ ಹಿಂದೆ ಮಾಡಿದಂತೆ. ಆ ಪದ್ಮಾವತಿ ಹಾಕಿರ್ತಕ್ಕಂಥ ಜೀರಿಗೆ ಬೆಲ್ಲ ಎಲ್ಲಿ ಬಿತ್ತು, ಅವನು ಎದೆ ಮೇಲೆ ಬಿತ್ತಂತೆ. ಎದೆ ಮೇಲೆ ಯಾರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ. ಹಾಗಾದ್ರೆ ಲಕ್ಷ್ಮೀದೇವಿ ಸನ್ನಿಧಾನ ಪಾತ್ರಲಾಗಿರ್ತಕ್ಕಂಥಳು ಆ ಪದ್ಮಾವತಿ. ಹಾಗಾದ್ರೆ ಆ ಜೀರಿಗೆ ಬೆಲ್ಲ ನಿನ್ ತಲೆ ಮೇಲೆ ಬಿದ್ದಿದೆ, ನಿನ್ ಮಾತು ನೀನೇ ಕೇಳ್ಬೇಕಷ್ಟೇ ಹೊರತು ನಾನು ಯಾರ ಮಾತು ಕೇಳೋನಲ್ಲ ಅಂತ ಪರಮಾತ್ಮ ತನ್ನ ಸ್ವಾತಂತ್ರ್ಯವನ್ನು ವ್ಯಕ್ತ ಮಾಡಿದ್ದಾನಂತೆ. ಹೀಗೆ ಜೀರಿಗೆ ಬೆಲ್ಲ ಎಂಬತಕ್ಕಂಥದ್ದು ಮುಗಿದಿದೆ. ಮುಂದೆ ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಣ ಪುರುಷೋತ್ತಮ ಅಂತ ಧಾರೆಯನ್ನು ಎರೆದುಕೊಟ್ಟಿದ್ದಾನೆ. ಅನಂತರದಲ್ಲಿ ಕಂಕಣ ಬಂಧನ ಎಂಬತಕ್ಕಂಥದ್ದಾಗಿದೆ. ದಕ್ಷಿಣೇ ಶ್ರೀನಿವಾಸಸ್ಯ ದದೌ ಪದ್ಮಾವತಿ ತತಃ ಮಂತ್ರಪೂತಾಂ ಸ್ವಾಮಿ ತೀರ್ಥಧಾರಾಂ ಸಕನಕಾಂಧರೆ ವಿಧಾನಂಚ ತತಶ್ಚಕ್ರೇ ರಾಜೇಂದ್ರಃ ಸ ಪುರೋಹಿತ ಪೂಜಯಿತ್ವಾ ಜಗನ್ನಾಥಂ ಗಂಧವಸ್ತ್ರಾನುಲೇಪನೈಃ ಕಂಕಣಂ ಬಂಧಯಾಮಾಸ ವಾಸುದೇವ ಕರಾಂಬುಜೇ. ಪದ್ಮಾವತಿ ಶ್ರೀನಿವಾಸನ ಕೈಯಲ್ಲಿ, ಶ್ರೀನಿವಾಸ ಪದ್ಮಾವತಿಯ ಕೈಯಲ್ಲಿ ಆ ಕಂಕಣವನ್ನು ಬಂಧನ ಮಾಡಿಸಿದ್ದಾರೆ. ಮುಂದೆ ಮಾಂಗಲ್ಯ ಧಾರಣ ಸುಮುಹೂರ್ತ ಎಂತಕ್ಕಂಥದ್ದು ಬರ್ತಾ ಇದೆ. ಎಲ್ಲರೂ ಕೂಡ ಮಂತ್ರಘೋಷವನ್ನು ಮಾಡ್ತಾ ಇದ್ದಾರಂತೆ ಸುವಾಸಿನಿಯರು. ಸಾವಿತ್ರೀವ ಚ ಕಲ್ಯಾಣಿ ಬಹುಪುತ್ರವತಿ ಭವ. ಈಗಿನ ಕಾಲದಲ್ಲಿ ಏಕಪುತ್ರವತಿ ಭವ, ಏಕಪುತ್ರಿವತಿ ಭವ ಏನಾದ್ರೂ ಹೇಳ್ಬೇಕು, ಏನೇ ಆಗ್ಲಿ ಒಂದೇ ಅಂತ ಈಗಿನ ಕಾಲದಲ್ಲಿ. ಆದ್ರೆ ಬಹುಪುತ್ರವತಿ ಭವ, ಸರ್ವಲೋಕಸ್ಯ ಜನನಿ ಭವ ಮಂಗಲದಾಯಿನಿ, ಎಲ್ಲರಿಗೂ ನೀನು ತಾಯಿಯಾಗಿರು, ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡು ಎಂಬುದಾಗಿ ಪದ್ಮಾವತಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅಷ್ಟಪುತ್ರ ಭವತ್ ಕನ್ಯಾ ಅಂತ ಕೊನೆ ಪಕ್ಷ ಎಂಟು ಮಕ್ಕಳಾದರೂ ಬೇಕು ಅಂತ ಕರೀತಾ ಇದ್ದಾರೆ. ಎಷ್ಟವ್ಯಾಹ ಭವಪುತ್ರಾಹ, ಅನೇಕ ಮಕ್ಕಳಿರಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗೆ ಆ ಎಲ್ಲರೂ ಮಂಗಳ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಮಾಂಗಲ್ಯ ಬಂಧನವನ್ನು ಮಾಡಿಸ್ತಾ ಇದ್ದಾನೆ. ಬಬಂಧ ಪೂತಂ ಮಾಂಗಲ್ಯ ಸೂತ್ರಂ ಮಂತ್ರಾಭಿಮಂತ್ರಿತಂ ಕಂಠೇ ಪದ್ಮಾವತಿ ದೇವ್ಯಾಹ ಶ್ರೀನಿವಾಸೋ ಜಗತ್ಪತೇ. ಶ್ರೀನಿವಾಸ ಪದ್ಮಾವತಿಯ ಕುತ್ತಿಗೆಯಲ್ಲಿ ಮಾಂಗಲ್ಯ ಸೂತ್ರ ಬಂಧನವನ್ನು ಮಾಡ್ತಾ ಇದ್ದಾನಂತೆ. ಮಾಂಗಲ್ಯಂ ಸಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾಸವಾಹ. ಪರಮಾತ್ಮ ಪದ್ಮಾವತಿಗೆ ಆ ಮಾಂಗಲ್ಯ ಧಾರಣವನ್ನು ಮಾಡಿಸಿದ್ದು ಪದ್ಮಾವತಿಯ ಜೊತೆಯಲ್ಲಿ ಶ್ರೀನಿವಾಸ ಚೆನ್ನಾಗಿರಬೇಕು ಅಂತಲ್ಲ. ಯಾರ್ಯಾರು ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಮಹೋತ್ಸವವನ್ನು ಕೇಳ್ತಾರೋ ನೋಡ್ತಾರೋ ಅವರೆಲ್ಲರೂ ಕೂಡ ಅವರಿರುವಷ್ಟು ಕಾಲ ಅಷ್ಟೇ ಅಲ್ಲ ಚಿರಂಜೀವ, ಅವರೆಲ್ಲರೂ ಕೂಡ ಎಷ್ಟು ಬಾರಿ ಹುಟ್ಟುತ್ತಾರೋ ಅಷ್ಟು ಬಾರಿಯೂ ಕೂಡ ಶ್ರೀನಿವಾಸರ ಪದ್ಮಾವತಿಯ ಅನುಗ್ರಹದಿಂದ ಸಂತೋಷದಿಂದ ಇರಬೇಕು ಅಂತ ಈ ಉದ್ದೇಶದಿಂದ ಶ್ರೀನಿವಾಸ ವಿವಾಹವನ್ನು ಮಾಂಗಲ್ಯ ಬಂಧನವನ್ನು ಮಾಡಿದ್ದಾನಂತೆ. ಎಲ್ಲರೂ ಕೂಡ ಶ್ರೀನಿವಾಸನಿಗೆ ಏನು ಕೊಡಬೇಕು, ನಿತ್ಯ ತೃಪ್ತನಾದ ಪರಮಾತ್ಮ ಏನು ಕೊಡ್ಲಿಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಕೈಯಲ್ಲಿರ್ತಕ್ಕಂಥ ಅಕ್ಷತೆ ಅದನ್ನೇ ಶ್ರೀನಿವಾಸನಿಗೆ ಹಾಕಿದ್ದಾನ.
ಶ್ರೀನಿವಾಸ ರಿಟರ್ನ್ ಗಿಫ್ಟ್ ಅಂತಾರೆ. ಯಾರ್ಯಾರು ತನಗೆ ಅಕ್ಷತೆಯನ್ನು ಕೊಟ್ಟಿದ್ದಾರೋ ಅವರಿಗೆ ಅದನ್ನೇ ಕೊಡಬೇಕು ಅಂತ ಶ್ರೀನಿವಾಸ ಯೋಚನೆ ಮಾಡಿದ್ರು. ಈಗಿನ ಕಾಲದಲ್ಲಿ ಹಾಗೆ ಯಾರ್ಯಾರು ಏನೇನು ಉಡುಗೊರೆ ಕೊಡ್ತಾರೋ ಅದನ್ನ ನೋಡ್ಬಿಟ್ಟು ಅವರಿಗೆ ಅಂತಹದ್ದೇ ಉಡುಗೊರೆ ಕೊಡೋದು. ಸೀರೆ ಕೊಟ್ಟಿದ್ದಾದ್ರೆ ಸೀರೆ ಕೊಡಬೇಕು, ಪಂಚೆ ಕೊಟ್ಟಿದ್ದಾದ್ರೆ ಪಂಚೆ ಕೊಡಬೇಕು, ಸೀಲ್ ಕೊಟ್ಟಿದ್ದಾದ್ರೆ ಸೀಲ್ ಕೊಡಬೇಕು, ಪ್ಲಾಸ್ಟಿಕ್ ಕೊಟ್ಟಿದ್ದಾದ್ರೆ ಪ್ಲಾಸ್ಟಿಕ್ ಕೊಡಬೇಕು. ಇದನ್ನೆಲ್ಲ ತಮಿಳುನಾಡು ಆಂಧ್ರ ಕಡೆ ಹೋಗ್ಬೇಕು. ಯಾರ್ಯಾರು ಏನೇನು ಕೊಡ್ತಾರೆ ಅದು ಕವರ್ ಅಲ್ಲಿ ಹಣ ಇಟ್ಟಿದ್ರೆ ಕವರ್ ಹರಿದು ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಮೈಕಲ್ ಘೋಷಣೆ ಮಾಡ್ತಾರೆ. ಈ ರೀತಿಯದ್ದೆಲ್ಲ ಯಾಕೆ ಅಂದ್ರೆ ಕೊಡ್ಬೇಕಾದ್ರೆ ಅಂಥದ್ದೇ ಕೊಡಬೇಕು. ಅದಕ್ಕೆ ಈಗಿನ ಕಾಲದಲ್ಲಿ ಏನ್ ಕೊಡ್ತಾರೆ, ಎಲ್ಲರೂ ಕೊಡೋದು ಸ್ಟೀಲೇ. ಸ್ಟೀಲ್ ಕೊಡ್ತಾರೆ ಅಂದ್ರೆ ಶನಿ ಕೊಡ್ತಾರೆ ಅಂತ ಅರ್ಥ. ಸ್ಟೀಲ್ ಅಲ್ಲಿ ಯಾವಾಗಲೂ ಶನಿ ಸನ್ನಿಧಾನ. ಹಾಗಾದ್ರೆ ಹುಡುಗ ಹುಡುಗಿಗೆ ನೆಮ್ಮದಿಯಾಗಿರ್ತೀರೇನು ಅಂತ ಅವತ್ತಿಂದನೇ ಶನಿ ಕೊಟ್ಬಿಡ್ತಾರೆ. ಮತ್ತೇನ್ ಮಾಡ್ತಾರೆ ಹುಡುಗ ಹುಡುಗಿ ಇಟ್ಕೊಡು, ನಮ್ಮನೇಲಿ ಶನಿ ಜಾಸ್ತಿ ಆಯ್ತು ಅಂತ ಇದು ಸ್ಟೀಲ್ ಪಾತ್ರೆ ಬಂದವರಿಗೆಲ್ಲ ಕೊಡ್ತಾರೆ, ನೀವು ಸ್ವಲ್ಪ ಶನಿ ಇಟ್ಕೊಂಡು ಹೋಗಿ. ಹೀಗೆ ನಾವೇನಾದ್ರೂ ಸ್ಟೀಲ್ ಪಾತ್ರೆ ಕೊಡ್ತೇವೆ ಅಂತಂದ್ರೆ ಅದಕ್ಕೆ ಶ್ರೀನಿವಾಸ ಕೊಟ್ಟದ್ದೇನು, ಎಲ್ಲರಿಗೂ ಕೊಟ್ಟದ್ದು ಅವನು ರವಿಕೆ ಕಣ ಮತ್ತು ಶಲ್ಯವನ್ನು ಕೊಟ್ಟ ಅಷ್ಟೇ ಹೊರತು ಅವನು ಪಾತ್ರೆ ಕೊಡ್ಲಿಲ್ಲ. ಪಾತ್ರೆ ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಯಾಕೆ ಶಾಸ್ತ್ರ ಹೇಳ್ತಾ ಇದೆ. ವಸ್ತ್ರದಾನವನ್ನು ಮಾಡಬೇಕು ಅಂತ ಮಹಾಭಾರತದಲ್ಲಿ ರುದ್ರದೇವರು ಹೇಳ್ತಕ್ಕಂತ ಮಾತು. ಯಾರು ಏನಾದ್ರೂ ಒಂದು ನಿಮಿತ್ತ ಬಂದಿದೆ ಅಂತಂದ್ರೆ ವಸ್ತ್ರದಾನ ಮಾಡಬೇಕು. ವಸ್ತ್ರ ಅಂತಂದ್ರೆ ಈ ಶರೀರ ಅಂತ ಅರ್ಥ. ಹಾಗಾದ್ರೆ ನಾವು ವಸ್ತ್ರದಾನವನ್ನು ಮಾಡಿದ್ದೇವೆ ಅಂತಂದ್ರೆ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂತಹ ನಮಗೆ ಶರೀರ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ, ಅಥವಾ ನಮಗೆ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಶರೀರ ಪ್ರಾಪ್ತಿಯಾಗುತ್ತೆ ಅಂತ ನಾವು ವಸ್ತ್ರದ ಧರ್ಮ ಕಾರಣ ಏನೇ ನಾವು ದಾನ ಮಾಡ್ತೇವೆ ಅಂತಂದ್ರೆ ವಸ್ತ್ರದಾನ ಮಾಡಬೇಕು ಅಂತ. ಈಗ ಅದರಿಂದ ಸ್ಟೀಲ್ ದಾನವನ್ನು ಮಾಡಬಾರದು, ಅವರು ಶನಿ ಇವರಿಗೆ, ಇವರು ಶನಿ ಅವರಿಗೆ ಅಂತ ಶನಿ ವಿನಿಮಯ ಆಗುತ್ತೆ ಅಷ್ಟೇ ಹೊರತು ಆನಂದ ವಿನಿಮಯ ಆಗೋದಿಲ್ಲ. ಅಂದ ಆನಂದ ವಿನಿಮಯ ಆಗಬೇಕು ಅಂತಂದ್ರೆ ಒಳ್ಳೆ ಬೇಕಾದ ಪದಾರ್ಥ ವಸ್ತ್ರವನ್ನು ದಾನ ಮಾಡಬೇಕು ಅಂತ. ಹೀಗೆ ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ ಶ್ರೀನಿವಾಸ ಏನ್ ಮಾಡ್ದ, ಎಲ್ರು ತುಂಬು ಕೈಯಿಂದ ಅಕ್ಷತೆಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ ಎಲ್ಲರೂ ಅಕ್ಷತೆ ಕೊಟ್ಟಿದ್ದಾರೆ ಅಂತ ಅವರಿಗೆ ಅಕ್ಷತವಾದ ಮೋಕ್ಷವನ್ನು ಕೊಟ್ಟಿದ್ದಾನಂತೆ. ಹೀಗೆ ಯಾರ್ಯಾರು ಶ್ರೀನಿವಾಸನ ವಿವಾಹ ಮಹೋತ್ಸವದ ವಿಚಾರವನ್ನು ಕೇಳ್ತಾ ಇದ್ದಾರೋ ಅವರಿಗೆ ಕೋಟಿ ಕನ್ಯಾ ಪ್ರದಾನೇನ ಯಾವತ್ ಭೂಮಿ ಪ್ರದಾನತಃ ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣಾದರಾತ್. ಒಂದು ಕನ್ಯಾದಾನ ಮಾಡೋದೇ ಕಷ್ಟ, ಕೋಟಿ ಕನ್ಯಾದಾನವನ್ನು ಮಾಡಿದರೆ ಏನು ಪುಣ್ಯ ಬರುತ್ತೋ. ಬೆಂಗಳೂರಲ್ಲಿ 30-40, 20-30 ಸೈಟ್ ಕೊಡ್ಲಿಕ್ಕೆ ಆಗಲ್ಲ. ಯಾವತ್ ಭೂಮಿ ಪ್ರಧಾನತಃ ಇಡೀ ಭೂಮಂಡಲವನ್ನು ದಾನ ಮಾಡಿದ್ರೆ ಏನು ಪುಣ್ಯವೋ ಅದು ಶ್ರೀನಿವಾಸ ಪದ್ಮಾವತಿಯ ವಿವಾಹ ಮಹೋತ್ಸವವನ್ನು ಶ್ರವಣ ಮಾಡಿದ್ರೆ ಅಂತಹ ಪುಣ್ಯ ಬರ್ತಾ ಇದೆಯಂತೆ. ಇನ್ನ ಯಾರು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆಸ್ತಾರೋ, ಇಲ್ಲಿ ನಡೆದಿದೆ, ಏ ಉತ್ಸವಂ ಕರಿಷ್ಯಂತಿ ವೈವಾಹಂ ವೆಂಕಟೇಶಿತು ಸತ್ಯೋತ್ಸವೋ ಭವೇದ್ ರಾಜನ್ ವೆಂಕಟೇಶ ಪ್ರಸಾದತಃ. ಅವರ ಮನೆಯಲ್ಲಿ ಯಾವತ್ತೂ ಉತ್ಸವ ಮಹೋತ್ಸವ ಎಂಬತಕ್ಕಂಥದ್ದು ನಡೀತಾ ಇರುತ್ತೆ. ಉತ್ಸವ ಅಂದ್ರೆ ಸಂತೋಷ ಅಂತರ್ಥ. ಮನುಷ್ಯನಿಗೇನು ಬೇಕು, ಯಾವಾಗಲೂ ಸಂತೋಷದಿಂದ ಇರಬೇಕು. ಪದ್ಮಾವತಿ ಶ್ರೀನಿವಾಸರ ವಿವಾಹ ಮಹೋತ್ಸವದ ಶ್ರವಣ ಅಥವಾ ಅದರ ಉತ್ಸವ ಯಾರು ಆಚರಣೆ ಮಾಡಿದ್ದಾರೋ ಅವರ ಮನೆಯಲ್ಲಿ 365 ದಿವಸವೂ ಕೂಡ ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ನೆಲೆಸುತ್ತೆ ಎಂಬುದಾಗಿ ಈ ರೀತಿಯಲ್ಲಿ ಶುಭದಂ ಶುಣ್ವತಾಂಚೈವ ಸರ್ವೇಶಾಂ ಮಂಗಲಪ್ರದಂ. ಯಾರ್ಯಾರು ಶ್ರವಣ ಮಾಡಿದ್ದಾರೋ ಅವರೆಲ್ಲರಿಗೂ ಅತ್ಯಂತ ಪರಮ ಮಂಗಳ ಪ್ರದವಾಗಿರ್ತಕ್ಕಂಥದ್ದು ಈ ಪದ್ಮಾವತಿ ಶ್ರೀನಿವಾಸನ ಮಹೋತ್ಸವ ಎಂಬತಕ್ಕಂಥದ್ದನ್ನ ಶತಾನಂದ ಮಹರ್ಷಿಗಳು ಜನಕರಾಜನಿಗೆ ಹೇಳಿದ್ರು. ಅದರಿಂದಾಗಿ ಜನಕರಾಜನ 3 ಸಮಸ್ಯೆ ಅಂತ ಮೊದಲು ಕಂಡಿದ್ದೆವು, ಆ ಎಲ್ಲಾ ಸಮಸ್ಯೆಯು ಪರಿಹಾರ ಆಯಿತು. ಅನಾಯಾಸವಾಗಿ ಆ ಸೀತಾದೇವಿಯ ವಿವಾಹ ಆಯಿತು. ಹಾಗೆ ನಮಗೂ ಕೂಡ ಇರೋದು 3 ಸಮಸ್ಯೆ. ಒಂದ್ ಸಮಸ್ಯೆ ಬಂದ್ರೆ ಸಾಕು, ತಾಪತ್ರಯ ಅಂತೇವೆ. ಹಾಗಾದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ತಾಪಗಳನ್ನು ಪರಿಹಾರ ಮಾಡಿ ಆ ಪದ್ಮಾವತಿ ಶ್ರೀನಿವಾಸರು ನಮಗೂ ನಿಮಗೆ ಎಲ್ಲರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಶ್ರೀನಿವಾಸನ ವಿವಾಹ ಮಹೋತ್ಸವ ನಡೆದಿರುವಂತಹ ಈ ಶುಭ ದಿನದಂದು ಈ ಒಂದು ವೈಶಾಖ ಮಾಸದಲ್ಲಿ ಪಾಠ್ಯದಿಂದ ಪ್ರಾರಂಭ ಮಾಡಿ ದಶಮಿ ತನಕ ಅವನ ಮಹಿಮೆಯನ್ನು ಶ್ರವಣ ಮಾಡಲಿಕ್ಕೆ ಈ ಸಂಸ್ಥೆಯ ಪದಾಧಿಕಾರಿಗಳು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಿ ಶ್ರವಣ ಮಾಡಿರ್ತಕ್ಕಂತಹ ಸಕಲ ಸದ್ಭಕ್ತರಿಗೂ ಈ ಶ್ರೀನಿವಾಸ ಕಲ್ಯಾಣ ಮಾಡಿಸಿಕೊಳ್ಳುತ್ತಿರುವಂತಹ ಆ ಪದ್ಮಾವತಿ ಶ್ರೀನಿವಾಸ ನಮಗೂ ನಿಮಗೂ ವಿಶೇಷ ಹಿತೋಪದೇಶವಾಗಿರತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ಅಸ್ಮದ್ ಗುರುವಂತರ್ಯಾಮಿ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಯಾಮಿ ವೇದವ್ಯಾಸ ರೂಪಿ ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣವತ್ತು ಎತ್ತರ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮ